Namaste, namaste everyone. Welcome to first PUC physics class. We were discussing about circular motion as one of the motion in two dimensions, right? Namaste everyone, welcome to the class. ವೃತ್ತಾಕಾರದಲ್ಲಿ ಚಲಿಸುವಂಥ ವಸ್ತುವಿನ ಬಗ್ಗೆ ನಾವು ಕಲಿತಾ ಇದ್ವಿ. ಅದಕ್ಕೂ ಒಂದು ಎಕ್ಸೆಲರೇಷನ್ ಇದೆ ಅಂತ. ಇಟ್ ಈಸ್ ಎ ಟೂ ಡೈಮೆನ್ಷನಲ್ ಮೋಷನ್. ಅದಕ್ಕೆ ಅದನ್ನು ನಮಗೆ ವಿವರಣೆ ಕೊಡಬೇಕಾದ್ರೆ ಎಕ್ಸ್ ಮತ್ತು ವೈ ಆಕ್ಸಿಸ್ ಎರಡು ಬೇಕು. ಯಾಕೆ ಅದಕ್ಕೆ ಎಕ್ಸೆಲರೇಷನ್ ಇದೆ, ಅಲ್ಲಿ ಎಲ್ಲಿ ವೆಲಾಸಿಟಿ ಬದಲಾವಣೆ ಆಯಿತು? ಯು ನೋ ದಟ್ ಇಫ್ ಎ ಪಾರ್ಟಿಕಲ್ ಇಸ್ ಮೂವಿಂಗ್ ಇದು ಯೂನಿಫಾರ್ಮ್ ವೆಲಾಸಿಟಿ, ಒಂದೇ ಥರದ ವೆಲಾಸಿಟಿಯಲ್ಲಿ ಹೋಗ್ತಾ ಇದ್ದರೆ, ವೆಲಾಸಿಟಿ ಹೆಚ್ಚೂ ಆಗದಿದ್ದರೆ ಕಮ್ಮಿನೂ ಆಗದಿದ್ದರೆ ಇಟ್ ಹ್ಯಾಸ್ ನೋ ಎಕ್ಸೆಲರೇಷನ್. ಎಕ್ಸೆಲರೇಟ್ ಮಾಡೋದಂದ್ರೆ ಏನು? ಜಾಸ್ತಿ ಮಾಡ್ಕೋಬೇಕು ಅಥವಾ ಕಮ್ಮಿ ಮಾಡ್ಕೋಬೇಕು. ರಿಟಾರ್ಡೇಷನ್ ಅಂದರೆ ಏನಾದರೂ ಬದಲಾವಣೆ ಬೇಕು. ವೆಲಾಸಿಟಿಯಲ್ಲಿ ಬದಲಾವಣೆ ಇಲ್ಲದಿದ್ದರೆ ಎಕ್ಸೆಲರೇಷನ್ ಜೀರೋ. ಸರ್, ಒಂದೇ ಸ್ಪೀಡಲ್ಲಿ ತಿರುಗಿಸ್ತಾ ಇರುವಂಥ ಸ್ಟೋನ್ ಕಲ್ಲನ್ನು ಹಗ್ಗ ಕಟ್ಟಿ ಇಫ್ ಯು ರೊಟೇಟ್ ಎ ಸ್ಟೋನ್ ವಿತ್ ದ ಥ್ರೆಡ್ ಇನ್ ಎ ಯೂನಿಫಾರ್ಮ್ ಸ್ಪೀಡ್, ಎಕ್ಸೆಲರೇಷನ್ ಹೇಗಿರುತ್ತೆ? ಬಿಕಾಸ್ ಇಟ್ಸ್ ಡೈರೆಕ್ಷನ್ ಚೇಂಜಸ್. ಡೈರೆಕ್ಷನ್ ಹೇಗೆ ಎಲ್ಲಿ ಬಂತು? ಇಟ್ ಇಸ್ ಟ್ಯಾಂಜೆನ್ಷಿಯಲ್. ಟ್ಯಾಂಜೆನ್ಷಿಯಲ್ ಆಗಿರುತ್ತೆ, ರೈಟ್? ಲೈಕ್ ದಿಸ್. ಸೊ ಇಫ್ ದ ಪಾರ್ಟಿಕಲ್ ಈಸ್ ಹಿಯರ್, ಇಟ್ಸ್ ವೆಲಾಸಿಟಿ ಇಸ್ ಲೈಕ್ ದಿಸ್. ಇಲ್ಲಿಗೆ ಬರುವಾಗ ಅದರ ವೆಲಾಸಿಟಿ ಅದಕ್ಕೆ ಬೇರೆ ಆಯ್ತಲ್ಲ. ಸೊ ಸ್ಪೀಡಿಂದಾಗಿ ವೆಲಾಸಿಟಿ ಬದಲಾಗಿಲ್ಲ, ಡೈರೆಕ್ಷನಿಂದಾಗಿ ಬದಲಾಯಿತು. ಬಿಕಾಸ್ ಇಟ್ಸ್ ಎ ವೆಕ್ಟರ್ ಕ್ವಾಂಟಿಟಿ. ಒಂದು ಕಡೆಯಲ್ಲಿರೋ ವೆಲಾಸಿಟಿ ಇನ್ನೊಂದು ಕಡೆಯಲ್ಲಿರೋ ವೆಲಾಸಿಟಿ ಒಂದೇ ಥರ ಇರಬೇಕು ಅಂತ ಹೇಳ್ಬೇಕಾರೆ, ನಾಟ್ ಓನ್ಲಿ ಇಟ್ಸ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು, ಡೈರೆಕ್ಷನ್ ಕೂಡ ಸೇಮ್ ಇರಬೇಕು. ಹಿಯರ್ ಡೈರೆಕ್ಷನ್ ಇಸ್ ನಾಟ್ ಸೇಮ್, ಸೊ ವಿ ಹ್ಯಾವ್ ಟು ರೆಪ್ರೆಸೆಂಟ್ ಇಟ್ ಆಸ್ ವಿ ಡ್ಯಾಶ್. ಸೊ ದಿಸ್ ಈಸ್ ಪೊಸಿಷನ್ ವೆಕ್ಟರ್ ಆರ್ ಆ್ಯಂಡ್ ದಿಸ್ ಈಸ್ ಪೊಸಿಷನ್ ವೆಕ್ಟರ್ ಆರ್ ಡ್ಯಾಶ್, ಲೈಕ್ ದಿಸ್. ಓಕೆ, ನಾವು ಇದು ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಆರ್ ಅಂತ ನಾವು ಬರ್ಕೊಂಡ್ವಿ. ಸೊ ಡೈರೆಕ್ಷನ್ ಚೇಂಜ್ ಆಗುವಾಗ ಹೌ ಟು ಫೈಂಡ್ ಔಟ್ ದ ಚೇಂಜ್ ಇನ್ ವೆಲಾಸಿಟಿ, ದಟ್ ಈಸ್ ವಾಟ್ ಯು ಹ್ಯಾವ್ ಟು ಡು. ಅದು ಡೈರೆಕ್ಷನ್ ಸರಿ ಒಪೋಸಿಟೂ ಆಗಿಲ್ಲ, ಸೇಮ್ ಡೈರೆಕ್ಷನ್ಗೂ ಬಂದಿಲ್ಲ. ಸೊ ಇಟ್ ಈಸ್ ಸಮ್ ವಾಟ್ ಡಿಫ್ರೆಂಟ್ ವೆಲಾಸಿಟಿ ಡೈರೆಕ್ಷನ್, ಇಲ್ಲೊಂದು ಬೇರೆಯೇ ಡೈರೆಕ್ಷನ್. ಸೊ ದಿಸ್ ಈಸ್ ಥೀಟಾ, ದ ಆ್ಯಂಗಲ್ ಥ್ರೂ ವಿಚ್ ಇಟ್ ಹ್ಯಾಸ್ ಟರ್ನ್. ಆ ಪೊಸಿಷನ್ ವೆಕ್ಟರ್ನ ಆ್ಯಂಗಲ್ ಥೀಟಾದಷ್ಟು ಚೇಂಜ್ ಆಯಿತು. ಪೊಸಿಷನ್ ವೆಕ್ಟರ್ ಅಂದರೆ ವಿ ವಿಲ್ ಮೆಜರ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಫ್ರಮ್ ದ ಸೆಂಟರ್ ಓ, ಓದಿಂದ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಫ್ರಮ್ ಹಿಯರ್ ವಿ ವಿಲ್ ಕ್ಯಾಲ್ಕುಲೇಟ್ ಇಟ್, ಇಟ್ಸ್ ಪೊಸಿಷನ್ ವೆಕ್ಟರ್. ಓಕೆ, ದೆನ್ ನಾವು ಎಸ್ ಆ್ಯಕ್ಚುಲಿ ಪೊಸಿಷನ್ ವೆಕ್ಟರ್ ಈ ಥರ ಬರ್ಬೋದು. ಇಫ್ ಯು ಆರ್ ಮೆಷರಿಂಗ್ ಇಟ್ ವಿತ್ ರೆಸ್ಪೆಕ್ಟ್ ಟು ದ ಸೆಂಟರ್, ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಇಫ್ ಯು ಆರ್ ಮೆಷರಿಂಗ್ ಇಟ್ ವಿತ್ ರೆಸ್ಪೆಕ್ಟ್ ಟು ದ ಸೆಂಟರ್, ಇದನ್ನು ಒರಿಜಿನ್ ಅಂತ ತಗೊಂಡ್ರೆ ಇಟ್ಸ್ ಪೊಸಿಷನ್ ಈಸ್ ಲೈಕ್ ದಿಸ್, ಫ್ರಮ್ ಒರಿಜಿನ್ ಹಿಯರ್ ಇಟ್ ಈಸ್ ಲೈಕ್ ದಿಸ್. ಸೊ ಆವಾಗ ಇದು ಡೆಲ್ಟಾರ್ ಆಗುತ್ತೆ. ದಿಸ್ ವಿಲ್ ಬಿ ದ ಚೇಂಜ್ ಇನ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್. ಆವಾಗ ಏನು ಮಾಡ್ಕೋಬೋದು? ಫ್ರಮ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪಾಯಿಂಟ್, ಇಫ್ ದ ಪೊಸಿಷನ್ ಈಸ್ ಓ ಎ ಆ್ಯಂಡ್ ದಿಸ್ ಈಸ್ ಓ ಬಿ, ದ ಡಿಸ್ಪ್ಲೇಸ್ಮೆಂಟ್ ಈಸ್ ಎ ಬಿ, ರೈಟ್? ಡಿಸ್ಪ್ಲೇಸ್ಮೆಂಟ್ ಎ ಬಿ ಆಗಿದ್ರೆ ಆ್ಯಂಡ್ ಹೌ ಡು ವಿ ಕ್ಯಾಲ್ಕುಲೇಟ್ ದ ಸೆಂಟ್ರಿಪಿಟಲ್ ಎಕ್ಸೆಲರೇಷನ್? ಸೊ ಇವಾಗ ಇದಕ್ಕೆ ಚೇಂಜಿಂಗ್ ವೆಲಾಸಿಟಿ ಬಿಕಾಸ್ ಆಫ್ ಚೇಂಜ್ ಇನ್ ಡೈರೆಕ್ಷನ್, ಆ್ಯಂಡ್ ದ್ಯಾಟ್ ಚೇಂಜ್ ಇನ್ ವೆಲಾಸಿಟಿ ಬ್ರಿಂಗ್ಸ್ ಅಬೌಟ್ ಆ್ಯನ್ ಎಕ್ಸೆಲರೇಷನ್, ಆ್ಯಂಡ್ ದ್ಯಾಟ್ ಎಕ್ಸೆಲರೇಷನ್ ಇಸ್ ಡೈರೆಕ್ಟೆಡ್ ಅಲಾಂಗ್ ದ ರೇಡಿಯಸ್ ಆ್ಯಂಡ್ ಇಟ್ ಈಸ್ ಟವರ್ಡ್ಸ್ ದ ಸೆಂಟರ್. ಸೆಂಟರ್ನ ಡೈರೆಕ್ಷನಲ್ಲಿ ಇರುತ್ತೆ ಅದು. ಇಟ್ ಈಸ್ ಡೈರೆಕ್ಟೆಡ್ ಲೈಕ್ ದಿಸ್. ಸೊ ವೆನ್ ಎವರ್ ಎ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್, ದ ಎಕ್ಸೆಲರೇಷನ್ ಆಫ್ ದ ಪಾರ್ಟಿಕಲ್ ವಿತ್ ಯೂನಿಫಾರ್ಮ್ ಸ್ಪೀಡ್, ವೆನ್ ಎವರ್ ಎ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್, ಯೂನಿಫಾರ್ಮ್ ಸ್ಪೀಡಲ್ಲಿ ಅದು ಸರ್ಕ್ಯುಲರ್ ಪಾತಲ್ಲಿ ಹೋಗ್ತಾ ಇದ್ರೂ ಅದಕ್ಕೊಂದು ಎಕ್ಸೆಲರೇಷನ್ ಇದೆ, ಅದು ರೇಡಿಯಸ್ನ ಮೂಲಕ ಇರುತ್ತೆ, ಸೆಂಟರ್ನ ಕಡೆಗೆ ಇರುತ್ತೆ. ಸೊ ಎಕ್ಸೆಲರೇಷನ್ ವಿಚ್ ಈಸ್ ಆ್ಯಕ್ಟಿಂಗ್ ಅಲಾಂಗ್ ದ ರೇಡಿಯಸ್ ಬಟ್ ಡೈರೆಕ್ಟೆಡ್ ಟವರ್ಡ್ಸ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಪಾತ್, ದ್ಯಾಟ್ ಈಸ್ ಕಾಲ್ಡ್ ಸೆಂಟ್ರಿಪಿಟಲ್ ಎಕ್ಸೆಲರೇಷನ್. ಆವಾಗ ಸೆಂಟ್ರಿಪಿಟಲ್ ಎಕ್ಸೆಲರೇಷನ್ಗೆ ನಾವು ಇದು ಬರಿಬೇಕಾದ್ರೆ ಯು ರೀಪ್ಲೇಸ್ ದಿಸ್ ವಿ ಹಿಯರ್, ವೆಲಾಸಿಟಿಯನ್ನು ಇಲ್ಲಿ ಬರಿಬೇಕು ವಿ. ಓಕೆ, ರೀಪ್ಲೇಸ್ ದಿಸ್ ವಿ ಹಿಯರ್, ರೈಟ್? ಇದನ್ನು ತಗೊಂಬಂದು ಇಲ್ಲಿ ಬರೀರಿ. ಅಫ್ಕೋರ್ಸ್ ಅದು ಅದೇ ಮ್ಯಾಗ್ನಿಟ್ಯೂಡು, ಅದೇ ಡೈರೆಕ್ಷನ್ ಇರಬೇಕು, ರೈಟ್? ಸೊ ಲೆಟ್ ಇಟ್ ಬಿ ಲೈಕ್ ದಿಸ್. ಆ್ಯಂಡ್ ದೆನ್ ಇಫ್ ದಿಸ್ ಈಸ್ ವಿ ಡ್ಯಾಶ್ ಆ್ಯಂಡ್ ದಿಸ್ ಈಸ್ ವಿ, ದೆನ್ ದಿಸ್ ಬಿಕಮ್ಸ್ ಡೆಲ್ಟಾ ವಿ. ಬಿಕಾಸ್ ಇಫ್ ಯು ಫೈಂಡ್ ಔಟ್ ದ ರಿಲೇಷನ್ ಹಿಯರ್ ಯೂಸಿಂಗ್ ಟ್ರಯಾಂಗಲ್ ಲಾ, ಟ್ರಯಾಂಗಲ್ ಲಾ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ? ಇಫ್ ಟೂ ವೆಕ್ಟರ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಟೇಕನ್ ಇನ್ ದ ಸೇಮ್ ಆರ್ಡರ್, ದೆನ್ ದ ರಿಸಲ್ಟೆಂಟ್ ಇಸ್ ಗಿವನ್ ಬೈ ದ ಥರ್ಡ್ ಸೈಡ್ ಬಟ್ ಇನ್ ದ ಅಪೋಸಿಟ್ ಆರ್ಡರ್. ಸೊ ಅವಾಗ ಏನಾಯಿತು? ವಿ ಪ್ಲಸ್ ಡೆಲ್ಟಾ ವಿ ಮಸ್ಟ್ ಬಿ ಈಕ್ವಲ್ ಟು ವಿ ಡ್ಯಾಶ್. ಎಲ್ಲ ವೆಕ್ಟರ್ಸ್ ಇದು ನಾನು ಬರೆದಿಲ್ಲ ಅಷ್ಟೇ. ಡೆಲ್ಟಾ ವಿ ಈಸ್ ಈಕ್ವಲ್ ಟು ವಿ ಡ್ಯಾಶ್ ಮೈನಸ್ ವಿ, ಚೇಂಜ್ ಇನ್ ವೆಲಾಸಿಟಿ. ಇದು ದಿಸ್ ಈಸ್ ಚೇಂಜ್ ಇನ್ ವೆಲಾಸಿಟಿ. ಮ್ಯಾಗ್ನಿಟ್ಯೂಡ್ ಮಾತ್ರ ಹಾಕಿದರೆ ಜೀರೋ ಬರುತ್ತೆ, ಬಟ್ ಇಟ್ ದರ್ ಈಸ್ ಎ ಎಕ್ಸೆಲರೇಷನ್ ಅಂಡ್ ದ್ಯಾಟ್ ಎಕ್ಸೆಲರೇಷನ್ ಈಸ್ ಕಾಲ್ಡ್ ಸೆಂಟ್ರಿಪಿಟಲ್ ಎಕ್ಸೆಲರೇಷನ್. ಸೊ ಸೆಂಟ್ರಿಪಿಟಲ್ ಎಕ್ಸೆಲರೇಷನ್ ಈಸ್ ದ ಎಕ್ಸೆಲರೇಷನ್ ಆಫ್ ಎ ಪಾರ್ಟಿಕಲ್ ಆ್ಯಕ್ಟಿಂಗ್ ಅಲಾಂಗ್ ದ ರೇಡಿಯಸ್ ಟವರ್ಸ್ ದ ಸೆಂಟರ್ ವಿಚ್ ಇಸ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್. ಫಾರ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ದ ಸರ್ಕ್ಯುಲರ್ ಪಾತ್ ಮಾತ್ರ ಇರೋದು ಅದು ಸೆಂಟ್ರಿಪಿಟಲ್ ಎಕ್ಸೆಲರೇಷನ್. ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಾ ಇರುವಾಗ ಸೆಂಟ್ರಿಪಿಟಲ್ ಎಕ್ಸೆಲರೇಷನ್ ಇರೋಲ್ಲ.
ಓಕೆ ಡಿಫರೆಂಟ್ ಎಕ್ಸೆಲರೇಷನ್ ಇರಬಹುದು ಆ ಮೊಮೆಂಟ್ ಅಲ್ಲಿ ಸಿಮಿಲರ್ಲಿ ಯು ಕ್ಯಾನ್ ರೈಟ್ ಇಟ್ ಹಿಯರ್ ಇದೊಂದು ಡೈರೆಕ್ಷನ್ ಲಾಸ್ಟ್ ಟೈಮ್ ನಾನು ಚೇಂಜ್ ಮಾಡ್ಕೋಬೇಕಿತ್ತು ಸೊ ಫ್ರಮ್ ಓ ವಿತ್ ರೆಸ್ಪೆಕ್ಟ್ ಟು ಓ ಯು ಆರ್ ಮೆಷರಿಂಗ್ ದ ಪೊಸಿಷನ್ ಹಿಯರ್ ಆಲ್ಸೋ ಸೊ ಆವಾಗ ವಾಟ್ ಈಸ್ ದ ಡೆಲ್ಟಾ ಆರ್ ಸೊ ಇದನ್ನು ಈಗ ಬರ್ಕೊಂಡು ಹೋದ್ರೆ ದೀಸ್ ಟು ಸೈಡ್ಸ್ ಆಫ್ ದ ಟ್ರಯಾಂಗಲ್ ಆರ್ ಗಿವನ್ ಬ ಆರ್ ರೆಪ್ರೆಸೆಂಟಿಂಗ್ ದ ಟೂ ವೆಕ್ಟರ್ಸ್ ಆರ್ ಆ್ಯಂಡ್ ಡೆಲ್ಟಾ ಆರ್ resultant is given by this if two vectors can be represented by the two sides of a triangle taken in the same order resultant is given by the third side in the opposite order andre r plus delta r must be equal to r dash avaga delta r vector enaytu r dash minus r so idu change in the position aytu avaga that is delta r okay so how to find out the acceleration short agi bari thogona centripetal acceleration third time idu derivation right we are doing it for the three ಥರ್ಡ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು ಐ ಡೋಂಟ್ ನೋ ಹೌ ಮೆನಿ ಟೈಮ್ಸ್ ಯು ಹ್ಯಾವ್ ಡನ್ ದಿಸ್ ಮಾಡಬೇಕು ನೀವು ನಾನು ಮಾಡ್ಕೊಂಡು ಹೋಗೋದಾನೇ ಮಾಡಬೇಕು ಆ್ಯಂಡ್ ಇಂಡಿಪೆಂಡೆಂಟ್ಲಿ ಮತ್ತೊಮ್ಮೆ ಮಾಡ್ಕೋಬೇಕು ಲಿಮಿಟ್ ಡೆಲ್ಟಾ ಟಿ ಟೆಂಡಿಂಗ್ ಟು ಝೀರೋ ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಆಫ್ ಕೋರ್ಸ್ ವಿಲ್ ಫೈಂಡ್ ಔಟ್ ಓನ್ಲಿ ದ ಮ್ಯಾಗ್ನಿಟ್ಯೂಡ್ ಆಫ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಡೈರೆಕ್ಷನ್ ಗೊತ್ತು ಅದು ಡೈರೆಕ್ಟ್ ಟವರ್ಸ್ ಸೆಂಟರ್ ಅಂತ ಓಕೆ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಟಿ ಟೆಂಡಿಂಗ್ ಟು ಝೀರೋ ಇವಾಗ ಇದಕ್ಕೊಂದು ರೆಡಿ ಮಾಡ್ಕೋಬೇಕು ಒಗ್ಗರಣೆ ಡೆಲ್ಟಾ ವಿ ಈಗ ಎಲ್ಲಿಂದ ಮಾಡ್ಕೊಳ್ಳೋದು ಕಂಪೇರ್ ದ ಟ್ರಯಾಂಗಲ್ಸ್ ಯು ನೋ ದಟ್ ದಿಸ್ ಇಸ್ ಆಲ್ಸೋ ಥೀಟಾ ಯು ಹ್ಯಾವ್ ಪ್ರೂವ್ಡ್ ಇಟ್ ಎಸ್ಟರ್ಡೇ ಇಫ್ ಇಟ್ ಈಸ್ ಥೀಟಾ ದೆನ್ ವಾಟ್ ಯು ಕ್ಯಾನ್ ರೈಟ್ ಹಿಯರ್ ಡೆಲ್ಟಾ ಆರ್ ಬೈ ಆರ್ ಅದು ಕರೆಸ್ಪಾಂಡಿಂಗ್ ಟ್ರಯಾಂಗಲ್ಸ್ ಆಗುತ್ತೆ ಡೆಲ್ಟಾ ಆರ್ ಬೈ ಆರ್ ಮಸ್ಟ್ ಬಿ ಈಕ್ವಲ್ ಟು ಡೆಲ್ಟಾ ವಿ ಬೈ ವಿ ಸೊ ವಾಟ್ ಈಸ್ ಡೆಲ್ಟಾ ವಿ ಡೆಲ್ಟಾ ವಿ ಈಸ್ ನಥಿಂಗ್ ಬಟ್ ಡೆಲ್ಟಾ ಆರ್ ಬೈ ಆರ್ ಇನ್ ಟು ವಿ ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಒನ್ ಬೈ ಡೆಲ್ಟಾ ಟಿ ಹೇಗೂ ಇರುತ್ತೆ This will be as it is. What is delta V? Delta V is delta R by R into V. Delta R by R into V. Right? That is the, okay, acceleration, magnitude of acceleration. A is equal to, idu constant, V by R. V by R, limit, delta T tending to zero. It's instantaneous velocity agathe adu. Delta R by delta T. This is nothing but V because it is instantaneous velocity. Acceleration is equal to V squared by R. So, this is the centripetal acceleration. So, centripetal acceleration is directly proportional to square of the velocity and inversely proportional to the position, right? Radius from the center. Okay. ಇವಾಗ ಇದನ್ನು ಬೇರೆ ರೀತಿಯಲ್ಲಿ ಹೇಳೋಕ್ಕಾಗತ್ತಾ ಅಂತ ಇಫ್ ಯು ಆರ್ ರೊಟೇಟಿಂಗ್ ಎ ಪಾರ್ಟಿಕಲ್ ವಿತ್ ಯೂನಿಫಾರ್ಮ್ ಸ್ಪೀಡ್ ಯಾವತ್ತಿಗೂ ಸರ್ಕ್ಯುಲರ್ ಮೋಷನಲ್ಲಿರೋ ಪಾರ್ಟಿಕಲು ಡಿಸ್ಪ್ಲೇಸ್ಮೆಂಟು ಇದೆ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟು ಇದೆ ಸಿ ಯು ಹ್ಯಾವ್ ಟೂ ಟೈಪ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇವತ್ತಿನ ಪಾಠ ಇಲ್ಲಿಂದ ಶುರುವಾಗುತ್ತೆ ಒನ್ ಈಸ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಅನದರ್ ಈಸ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇವತ್ತೊಂದು ಹೊಸ ವರ್ಡ್ ಇದು ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಯು ಹ್ಯಾವ್ ಎ ನ್ಯೂ ವರ್ಡ್ ಟುಡೇ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ವಾಟ್ ಯು ಮೀನ್ ಬೈ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಎ ರೊಟೇಟಿಂಗ್ ಫ್ಯಾನ್ ಅದರಲ್ಲಿ ಒಂದು ಬೋಲ್ಟ್ ಇದೆ ಅಂತ ಇಟ್ಕೊಳ್ಳೋ ಫ್ಯಾನ್ ತಿರುಗ್ತಾ ಇದೆ ಅದರಲ್ಲಿ ಎಲ್ಲೋ ಒಂದು ಕಡೆ ಬೋಲ್ಟ್ ಇದೆ ಅಂತ ಇಟ್ಕೊಳ್ಳೋ ಇಟ್ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾತ್ ಅರ್ತ್ ಮೂವ್ಸ್ ಅರೌಂಡ್ ದ ಸ್ಯಾನ್ ಸರ್ಕ್ಯುಲರ್ ಪಾತ್ ಅಥವಾ ಎಲಿಪ್ಟಿಕಲ್ ವಾಟ್ ಎವರ್ ಇಟ್ ಇಸ್ ಇವಾಗ ಅದಕ್ಕೆ ಒಂದು ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇದೆ ವಾಟ್ ಇವನ್ ಬೈ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇಟ್ ಕವರ್ಸ್ ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಯಾವುದು ಆ್ಯಂಗಲ್ ಕವರ್ ಮಾಡೋದು ಆಬ್ಜೆಕ್ಟಿಂದ ಸೆಂಟರ್ಗೆ ನಾವು ಏನು ಪೊಸಿಷನ್ ವೆಕ್ಟರ್ ಅಂತ ತಗೋತೀವೋ ದ್ಯಾಟ್ ಕವರ್ಸ್ ಆ್ಯಂಗಲ್ ವಿತ್ ಟೈಮ್ ದರ್ ಇಸ್ ಅನ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಸೊ ದ್ಯಾಟ್ ಆ್ಯಂಗಲ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇಟ್ ಈಸ್ ಯೂನಿಫಾರ್ಮ್ ಅಲ್ವಾ ಯಾಕೆ ನಾವು ಯೂನಿಫಾರ್ಮ್ ಆಗಿ ತಿರುಗಿಸ್ತಾ ಇದ್ದೀವಿ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಇಟ್ ಕವರ್ಸ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟು ಮಾಡ್ತಾ ಇದೆ ಎಲ್ಲಿ ಇಲ್ಲಿಂದ ಇಲ್ಲಿಗೆ ಹೋಯ್ತದ ಸಪೋಸ್ ದಿಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ವೆರಿ ಸ್ಮಾಲ್ ಇದನ್ನು ಚಿಕ್ಕದು ಅಂತ ಇಟ್ಕೊಳ್ತೀನಿ ಸಪೋಸ್ ಯು ಟೇಕ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್ ಆ್ಯಂಡ್ ಇಫ್ ಯು ಟೇಕ್ ಎ ವೆರಿ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಫ್ರಾಮ್ ಹಿಯರ್ ಟು ಹಿಯರ್ ಇದು ಆಲ್ಮೋಸ್ಟ್ ಸ್ಟ್ರೇಟ್ ಲೈನ್ ಅದ್ರ ಜೊತೆಗೆ ಅದೊಂದು ಆ್ಯಂಗಲು ಕವರ್ ಮಾಡಿದೆ ಒಂದು ಸಣ್ಣ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ದ ಆ್ಯಂಗಲ್ ಕವರ್ಡ್ ಬೈ ದ ಪೊಸಿಷನ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಆ ಪಾರ್ಟಿಕಲ್ನ ಪೊಸಿಷನ್ ವೆಕ್ಟರ್ ಇಟ್ ಕವರ್ಸ್ ಆ್ಯಂಗಲ್ ಅದನ್ನು ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳೋದು ನೀವು ಒಂದೇ ಥರ ಅದನ್ನು ಒಂದೇ ಸ್ಪೀಡಲ್ಲಿ ತಿರುಗಿಸ್ತಾ ಹೋದರೆ ಅದರ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಕೂಡ ಒಂದೇ ಥರ ಇರುತ್ತೆ ಫಸ್ಟ್ ಒನ್ ಮಿನಿಟಲ್ಲಿ ಅಥವಾ ಫಸ್ಟ್ ಒನ್ ಸೆಕೆಂಡಲ್ಲಿ 10 degrees ಕವರ್ ಆದರೆ ನೆಕ್ಸ್ಟ್ ನೆಕ್ಸ್ಟ್ ಒನ್ ಸೆಕೆಂಡಲ್ಲಿ 10 degrees ಕವರ್ ಆಗಬೇಕು ಸೊ ಇಟ್ ಕೀಪ್ಸ್ ಆನ್ ಕವರಿಂಗ್ ದ ಸೇಮ್ ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹಾಗಿದ್ರೆ ಇನ್ಸ್ಟೆಡ್ ಆಫ್ ರೈಟಿಂಗ್ ಐ ವಿಲ್ ಕಾಲ್ ದಿಸ್ ಆಸ್ ಅ ಡಿಸ್ಪ್ಲೇಸ್ಮೆಂಟ್ ಸೇ ಎಸ್ ಅಥವಾ ಡೆಲ್ಟಾ ಎಸ್ ಅಂತ ಕರಿತೀನಿ ಡಿಸ್ಪ್ಲೇಸ್ಮೆಂಟ್ ಅಥವಾ ಡೆಲ್ಟಾ ಎಕ್ಸ್ ಅಂತಲೂ ಕರಿಬೋದು ಸಪೋಸ್ ಇಟ್ ಹ್ಯಾಸ್ ಕವರ್ಡ್ ದಿಸ್ ಮಚ್ ಆಫ್ ಡಿಸ್ಪ್ಲೇಸ್ಮೆಂಟ್ ಫ್ರಾಮ್ ಎ ಟು ಬಿ ಇದನ್ನು ಚಿಕ್ಕದು ಮಾಡಿಕೊಂಡ್ರೆ ಅದೇ ಥರ ಬರುತ್ತೆ ಅವಾಗ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡಿಸ್ಟೆನ್ಸ್ ಒಂದೇ ಥರ ಬರುತ್ತೆ ರೈಟ್
ಇದು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಒಂದೇ ತರ ಬರುತ್ತೆ ಇಫ್ ದಿಸ್ ಎ ಅಂಡ್ ಬಿ ಆರ್ ವೆರಿ ಕ್ಲೋಸ್ ಇಲ್ಲ ಅಂದ್ರೆ ಅಲ್ವಾ ಇದು ಗ್ಯಾಪ್ ಗ್ಯಾಪ್ ಆಗೋದು ಇಫ್ ದೇ ಆರ್ ವೆರಿ ಕ್ಲೋಸ್ ಲೈಕ್ ದಿಸ್ ದೆನ್ ಬೋತ್ ಆರ್ ಈಕ್ವಲ್ ನೌ ದಿಸ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಆಸ್ ದ ಪಾರ್ಟಿಕಲ್ ಕವರ್ಸ್ ಫ್ರಮ್ ಎ ಟು ಬಿ ದ ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ಮೋಸ್ಟ್ ಸ್ಟ್ರೇಟ್ ಲೈನ್ ಇಟ್ ಕವರ್ಸ್ ಎನ್ ಆಂಗಲ್ ಡೆಲ್ಟಾ ಥೀಟಾ ಅಂತ ಬರೀತೀನಿ ನಾನು ದಿಸ್ ಆಂಗಲ್ ಈಸ್ ಡೆಲ್ಟಾ ಥೀಟಾ ವೆರಿ ಸ್ಮಾಲ್ ಆಂಗಲ್ ಇನ್ನೊಮ್ಮೆ ಅಷ್ಟೇ ಈ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಆಗುವಾಗ ಅಷ್ಟೇ ಆಂಗಲ್ ಕವರ್ ಮಾಡುತ್ತೆ ನಾವ್ ಐ ಸೇ ದಟ್ ಪಾರ್ಟಿಕಲ್ ಇಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಆ್ಯಂಗ್ಯುಲರ್ ಸ್ಪೀಡ್ ವಾಟ್ ಈಸ್ ಆ್ಯಂಗ್ಯುಲರ್ ಸ್ಪೀಡ್ ಆರ್ ಆ್ಯಂಗ್ಯುಲರ್ ವೆಲಾಸಿಟಿ ಅದಕ್ಕೆ ನಾವು ಸಿಂಬಲ್ ವಿ ಕೊಡೋದಿಲ್ಲ ಒಮೇಗಾ ಅಂತ ಕೊಡ್ತೀವಿ ಡಬ್ಲ್ಯೂ ಅಲ್ಲ ಅದು ಸಿ ದಿಸ್ ಈಸ್ ಡಬ್ಲ್ಯೂ ದಿಸ್ ಈಸ್ ಒಮೇಗಾ ರೌಂಡ್ ಮಾಡಿದರೆ ಅದನ್ನು ಒಮೇಗಾ ನೆನಪಿಟ್ಕೋಬೇಕು ಅದನ್ನು ಡಬ್ಲ್ಯೂ ಅಂತ ಓದಬೇಡಿ ರೈಟ್ ಡಬ್ಲ್ಯೂ ಇಸ್ ದಿಸ್ ಒನ್ ಸ್ಟ್ರೈಟ್ ಇದ್ರೆ ಡಬ್ಲ್ಯೂ ಕ್ಯಾಪಿಟಲ್ ಡಬ್ಲ್ಯೂನ ಸ್ಮಾಲ್ ಡಬ್ಲ್ಯೂನ ಒಂದೇ ಥರ ಇರುತ್ತೆ ಅದು ಸೈಜಲ್ಲೇ ಹೆಚ್ಚು ಕಮ್ಮಿ ಮಾಡ್ತೀವಿ ನಾವು ಡಬ್ಲ್ಯೂ ದಿಸ್ ಈಸ್ ಒಮೇಗಾ ಇಟ್ ಇಸ್ ನಾಟ್ ಡಬ್ಲ್ಯೂ ಗ್ರೀಕ್ ವರ್ಡ್ ಅದು ಈ ಒಮೇಗಾವನ್ನು ಯೂಸ್ ಮಾಡ್ತೀವಿ ಆ್ಯಂಗ್ಯುಲರ್ ವೆಲಾಸಿಟಿಗೆ ಸೊ ಇದನ್ನು ನಾನು ನಿಲ್ಲಿಸ್ತೀನಿ ಇಲ್ಲಿ ಐ ರಬ್ ದಿಸ್ ದಿಸ್ ವಿ ಹ್ಯಾವ್ ಡನ್ ಯೆಸ್ಟರ್ಡೇ ಅಕ್ಸೆಪ್ಟ್ ದಟ್ ಇಲ್ಲಿ ಒಂದು ಆರೋ ಮಾರ್ಕೊಂಡು ಚೇಂಜ್ ಮಾಡ್ಕೋಬೇಕು ಓಕೆ ನಾವು ವಾಟ್ ಈಸ್ ಓಕೆ ಇದೂ ಬೇಡ ರೈಟ್ ಸೆಂಟ್ರಿಪಿಟಲ್ ಆಕ್ಸೆಲರೇಷನ್ ಬೇಕು ಇನ್ ಅನದರ್ ವೇ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಸೆಂಟ್ರಿಪಿಟಲ್ ಆಕ್ಸೆಲರೇಷನ್ ಯು ನೋ ದ್ಯಾಟ್ ಸೆಂಟ್ರಿಪಿಟಲ್ ಆಕ್ಸೆಲರೇಷನ್ ಈಸ್ ವಿ ಸ್ಕ್ವೇರ್ಡ್ ಬೈ ಆರ್ ಸ್ಕ್ವೇರ್ ಆಫ್ ದ ವೆಲಾಸಿಟಿ ಬೈ ರೇಡಿಯಸ್ ಓಕೆ ಇವಾಗ ಆ್ಯಂಗ್ಯುಲರ್ ಸ್ಪೀಡಲ್ಲಿ ಹೇಳಬೇಕು ನಾನು ಆ್ಯಂಗ್ಯುಲರ್ ಸ್ಪೀಡಲ್ಲಿ ಹೇಗೆ ವಾಟ್ ಯು ಮೀನ್ ಬೈ ಆ್ಯಂಗ್ಯುಲರ್ ವೆಲಾಸಿಟಿ ಸರ್ ವಾಟ್ ಯು ಮೀನ್ ಬೈ ಲೀನಿಯರ್ ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ರೈಟ್ ಜನರಲ್ ಇದು ಅದರಲ್ಲಿ ಮತ್ತೆ ವೆರೈಟಿ ಇದೆ ಇನ್ಸ್ಟೆಂಟೇನಿಯಸ್ ವೆಲಾಸಿಟಿ ಯೂನಿಫಾರ್ಮ್ ವೆಲಾಸಿಟಿ ಆವರೇಜ್ ವೆಲಾಸಿಟಿ ಅದೆಲ್ಲ ಬಿಡಿ ಅದೆಲ್ಲ ಮತ್ತೆ ಅದರಲ್ಲೂ ಇದೆ ಅದು ಬೇರೆ ವಿಷಯ ಬಟ್ ವೆಲಾಸಿಟಿ ಇಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಮೀಟರ್ಸ್ ಪರ್ ಸೆಕೆಂಡ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಇಟ್ ಶುಡ್ ಬಿ ಮೂವಿಂಗ್ ಇನ್ ಸರ್ಕ್ಯುಲರ್ ಪಾತ್ ಅಥವಾ ರೊಟೇಷನಲ್ ಮೋಷನ್ ಆಗಿರಬೇಕು ರೊಟೇಷನಲ್ ಮೋಷನಿಗೂ ಸರ್ಕ್ಯುಲರ್ ಮೋಷನಿಗೂ ಡಿಫ್ರೆನ್ಸ್ ಇದೆ ಸರ್ಕ್ಯುಲರ್ ಮೋಷನ್ ಅಂದರೆ ಇಡೀ ಬಾಡಿ ಸರ್ಕಲಲ್ಲಿ ಹೋಗ್ತಾ ಇರಬೇಕು ಅರ್ತ್ ಮೂವ್ಸ್ ರೌಂಡ್ ದ ಸನ್ ಅದು ಸರ್ಕ್ಯುಲರ್ ಮೋಷನ್ ಅರ್ತ್ ಮೂವ್ಸ್ ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್ ಅದು ರೊಟೇಷನಲ್ ಮೋಷನ್ ವಿತ್ ರೆಸ್ಪೆಕ್ಟ್ ಟು ಇಟ್ ಸೆಲ್ಫ್ ಇಟ್ ಈಸ್ ರೊಟೇಟಿಂಗ್ ರೈಟ್ ಫ್ಯಾನ್ ಮೂವ್ಸ್ ರೌಂಡ್ ಆ್ಯನ್ ಆಕ್ಸಿಸ್ ರೊಟೇಷನಲ್ ಮೋಷನ್ ಇಡೀ ಬಾಡಿ ಅಲ್ಲಿ ಆ ಕಡೆ ಈ ಕಡೆ ಹೋಗಲ್ಲ ಇಡೀ ಬಾಡಿ ಆ ಕಡೆ ಈ ಕಡೆ ಹೋಗಲ್ಲ ಬಾಡಿ ಅಲ್ಲೇ ಇರುತ್ತೆ ಅದರ ಪಾರ್ಟಿಕಲ್ಸ್ ಮಾತ್ರ ಒಂದು ಕಡೆ ಒಂದು ಆಕ್ಸಿಸಲ್ಲಿ ತಿರುಗ್ತಾ ಇರೋದು ಸಿ ದಿಸ್ ಈಸ್ ಸರ್ಕ್ಯುಲರ್ ಮೋಷನ್ ಇಫ್ ಯು ಟೇಕ್ ಎ ಸ್ಟೋನ್ ಆ್ಯಂಡ್ ರೊಟೇಟ್ ಇಟ್ ವಿತ್ ಎ ಸ್ಟಿಕ್ ಲೈಕ್ ದಿಸ್ ಅಥವಾ ಐಸ್ ಕ್ಯಾಂಡಿ ಸ್ವಲ್ಪ ತಿಂದಾದ್ಮೇಲೆ ಈ ಥರ ಆಗುತ್ತೆ ಸೊ ಅದನ್ನು ನೀವು ತಿರುಗಿಸ್ತಾ ಹೋದರೆ ಹೌ ಇಟ್ ವಿಲ್ ಬಿ ಸೊ ಪಾರ್ಟಿಕಲ್ಸ್ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ಸರ್ಕ್ಯುಲರ್ ಮೋಷನ್ ಬಟ್ ದ ಹೋಲ್ ಬಾಡಿ ಈಸ್ ರೊಟೇಷನಲ್ ಇದು ರೊಟೇಷನಲ್ ಈ ಪಾರ್ಟಿಕಲಿಗೆ ಸರ್ಕ್ಯುಲರ್ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಡಿಫ್ರೆನ್ಸ್ ರೈಟ್ ಸರ್ಕ್ಯುಲರು ರೊಟೇಷನಲ್ ಮೋಷನ್ಗೂ ಡಿಫ್ರೆನ್ಸ್ ಅದು ಪಾರ್ಟಿಕಲ್ ಇಡೀ ಪಾರ್ಟಿಕಲ್ಲೇ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಆಗ್ತಾ ರೊಟೇಷನಲ್ ಮೋಷನ್ ಆದರೆ ಸಾರಿ ಸರ್ಕಲಲ್ಲಿ ಹೋದರೆ ಅದು ರೊಟೇಷನಲ್ ಮೋಷನ್ ಸಾರಿ ಸರ್ಕ್ಯುಲರ್ ಮೋಷನ್ ಇಡೀ ಪಾರ್ಟಿಕಲ್ಲೇ ಸರ್ಕಲಲ್ಲಿ ಹೋದರೆ ಇಟ್ ಈಸ್ ಸರ್ಕ್ಯುಲರ್ ಮೋಷನ್ ಇಡೀ ಪಾರ್ಟಿಕಲ್ ಇಡೀ ಬಾಡಿನ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಮಾತ್ರ ಸರ್ಕಲಲ್ಲಿ ಹೋದರೆ ಇಫ್ ದ ಬಾಡಿ ರೊಟೇಟ್ಸ್ ಅಬೌಟ್ ಎನ್ ಆಕ್ಸಿಸ್ ಅದಕ್ಕೆ ಕ್ಲಿಯರ್ ಡೆಫಿನೇಷನ್ ಇದೆ ಲೇಟರ್ ಆನ್ ವಿ ವಿಲ್ ಸಿ ದೆನ್ ಇಟ್ ಈಸ್ ರೊಟೇಷನಲ್ ಮೋಷನ್ ಇದು ರೊಟೇಷನಲ್ ಇವಾಗೊಂದು ನೀವೇ ಐಡಿಯಾ ಹಾಕ್ಕೊಳ್ಳಿ ಯಾವ ಥರ ಇರುತ್ತೆ ಅಂದರೆ ಇಡೀ ಫ್ಯಾನ್ ತಗೊಂಡ್ರೆ ರೊಟೇಷನಲ್ ಮೋಷನ್ ಫ್ಯಾನ್ನ ಒಂದು ಬೋಲ್ಟ್ ತಗೊಂಡ್ರೆ ಅಥವಾ ಫ್ಯಾನಲ್ಲಿ ಒಂದು ಏನೋ ಮಾರ್ಕ್ ಇದೆ ಅಂತ ಇಟ್ಕೊಳ್ಳಿ ಡಾಟ್ ದಟ್ ಈಸ್ ಸರ್ಕ್ಯುಲರ್ ಅರ್ತ್ ಮೂವ್ಸ್ ರೌಂಡ್ ದ ಸನ್ ಸರ್ಕ್ಯುಲರ್ ಅರ್ತ್ ರೊಟೇಟ್ಸ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ರೊಟೇಷನಲ್ ವಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಸರ್ಕ್ಯುಲರ್ ನಾವು ಸರ್ಕ್ಯುಲರ್ ಯಾಕೆ ನಾವೊಂದು ಪಾರ್ಟಿಕಲ್ ಅರ್ತ್ನ ಮೇಲೆ ಸೊ ಅರ್ತ್ನ ಮೇಲೆ ನೀವು ಇಲ್ಲಿ ನಿಂತ್ಕೊಂಡಿದ್ರೆ ಆವಾಗ ನೀವು ಸರ್ಕ್ಯುಲರ್ ಅರ್ತ್ ರೊಟೇಷನಲ್ ಓಕೆ ನಾವು ಕನ್ಸಿಡರ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ದ ಸರ್ಕ್ಯುಲರ್ ಪಾತ್ ಇಡೀ ಪಾರ್ಟಿಕಲ್ ಸರ್ಕ್ಯುಲರ್ ಪಾತಲ್ಲಿ ಹೋಗ್ತಾ ಇದೆ ಫ್ರಮ್ ದ ಸೆಂಟರ್ ಯು ಕ್ಯಾನ್ ಹ್ಯಾವ್ ಎ ಪೊಸಿಷನ್ ಆ್ಯಂಡ್ ದ್ಯಾಟ್ ಪೊಸಿಷನ್ ವೆಕ್ಟರ್ ಸ್ವೀಪ್ಸ್ ಔಟ್ ಆ್ಯಂಗಲ್ಸ್ ಅದು ಪಾರ್ಟಿಕಲ್ ಮುಂದೆ ಹೋದಾಗ ಆ್ಯಂಗಲ್ ಕವರ್ ಮಾಡ್ತಾ ಹೋಗುತ್ತೆ ಇಲ್ಲಿ ಹೇಗೆ ಮೀಟರ್ ಪರ್ ಸೆಕೆಂಡ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಇದೆಯೋ ಅದೇ ಥರ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅನ್ನು ಹಾಕ್ಕೊಳ್ಳೋಣ ರೇಟ್ ಆಫ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾಲ್ಡ್ ಆ್ಯಂಗ್ಯುಲರ್ ವೆಲಾಸಿಟಿ ರೇಟ್ ಆಫ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಆ್ಯಂಗಲಲ್ಲಿ ಆಗುವ ಡಿಸ್ಪ್ಲೇಸ್ಮೆಂಟ್ 10 ಡಿಗ್ರಿ ಕವರ್ ಆಯಿತು 20 ಡಿಗ್ರಿ ಕವರ್ ಆಯಿತು 30 ಡಿಗ್ರಿ ಕವರ್ ಆಯಿತು ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ನಾಟ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಮೀಟರ್ಸಲ್ಲಿ ಅಳತೆ ಮಾಡ್ತೀವಿ ಇದನ್ನು ರೇಡಿಯನ್ಸಲ್ಲಿ ಅಳತೆ ಮಾಡ್ತೀವಿ ಎಸ್ ಐ ಸಿಸ್ಟಮ್ ರೇಡಿಯನ್ಸ್ ಡಿಗ್ರಿಯಲ್ಲಿ ಯೂಸ್ ಮಾಡ್ಬೋದು ಬಟ್ ಎಸ್ ಐ ಸಿಸ್ಟಮ್ ಈಸ್ ರೇಡಿಯನ್ಸ್ ರೇಟ್ ಆಫ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ ಕಾಲ್ಡ್ ಆ್ಯಂಗ್ಯುಲರ್ ವೆಲಾಸಿಟಿ ಇದು ಗೊತ್ತಿರಬೇಕಿನ್ನು ಆ್ಯಂಗ್ಯುಲರ್ ವೆಲಾಸಿಟಿ ಆ್ಯಂಡ್ ಇಟ್ ಈಸ್ ಮೆಷರ್ಡ್ ಇನ್ ರೇಡಿಯನ್ ಪರ್ ಸೆಕೆಂಡ್ ಆ್ಯಂಗಲ್ ಇನ್ ರೇಡಿಯನ್ ಟೈಮ್ ಇನ್ ಸೆಕೆಂಡ್ ಆ್ಯಂಗ ರೇಡಿಯನ್ಸ್ ಪರ್ ಸೆಕೆಂಡ್
ವಿತ್ ರೆಸ್ಪೆಕ್ಟ್ ಟು ದಿಸ್ ನಾವು ಮಾಡಬಹುದಾ ಈಗ ಹಾಗಿದ್ರೆ ಒಂದು ಆಬ್ಜೆಕ್ಟ್ ಅನ್ನು ಕಂಪೇರ್ ಮಾಡ್ತಾ ಹೋಗಿ ಸರ್ ಲೀನಿಯರ್ ವೆಲಾಸಿಟಿಗೂ ಒಂದು ಟ್ಯಾಂಜೆನ್ಷಿಯಲ್ ಇರೋ ಲೀನಿಯರ್ ಸ್ಪೀಡ್ಗೂ ಇಲ್ಲಿರೋ ಲೀನಿಯರ್ ಸ್ಪೀಡ್ಗೂ ಅದಕ್ಕಿರೋ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ಗೂ ರಿಲೇಷನ್ ಇದೆಯಾ ಒಂದು ಫ್ಯಾನಲ್ಲಿ ಫ್ಯಾನ್ ತಿರುಗ್ತಾ ಫ್ಯಾನ್ ಕವರ್ ಮಾಡೋ ಆ್ಯಂಗಲ್ಗೂ ಫ್ಯಾನ್ ಒಂದು ಬ್ಲೇಡ್ ಅಂತ ಇಟ್ಕೊಳ್ಳೋಣ ಇದು ಸಪೋಸ್ ದಿಸ್ ಇಸ್ ಎ ಬ್ಲೇಡ್ ಆಫ್ ಎ ಫ್ಯಾನ್ ಅದು ರೊಟೇಟ್ ಆಗ್ತಾ ಆ ಬ್ಲೇಡಲ್ಲಿ ಒಂದು ಲೈನ್ ಎಳೆಯೋಣ ರೊಟೇಟ್ ಆಗ್ತಾ ಇದ್ದಾಗ ಆ್ಯಂಗಲ್ ಕವರ್ ಮಾಡ್ತಾ ಹೋಗುತ್ತೆ ಸಪೋಸ್ ದರ್ ಇಸ್ ಎ ಬೋಲ್ಟ್ ಒಂದು ಬೋಲ್ಟ್ ಇದರಲ್ಲಿ ಅದು ರೊಟೇಷನಲ್ ಮೋಷನ್ ಮಾಡ್ತಾ ಇರುತ್ತೆ ಸಾರಿ ಸರ್ಕ್ಯುಲರ್ ಮೋಷನ್ ಮಾಡ್ತಾ ಇರುತ್ತೆ ದಟ್ ಬೋಲ್ಟ್ ವಿಲ್ ಬಿ ಹ್ಯಾವಿಂಗ್ ಸರ್ಕ್ಯುಲರ್ ಮೋಷನ್ ಯಾಕಂದ್ರೆ ಇಡೀ ಬೋಲ್ಟೇ ಸರ್ಕಲಲ್ಲಿ ಹೋಗ್ತಾ ಇದೆ ಬಟ್ ಇಡೀ ಫ್ಯಾನನ್ನು ಈಗ ನಾವು ಸರ್ಕಲಲ್ಲಿ ತಗೊಂಡು ಹೋಗ್ತಾ ಇಲ್ಲ ಫ್ಯಾನ್ ಈಸ್ ರೊಟೇಟಿಂಗ್ ಅಬೌಟ್ ಎನ್ ಆಕ್ಸಿಸ್ ನೌ ವೆನ್ ದಿಸ್ ಪಾರ್ಟಿಕಲ್ ಮೂವ್ಸ್ ಇನ್ ದ ಸರ್ಕ್ಯುಲರ್ ಪಾತ್ ಫ್ಯಾನ್ ಫಾಸ್ಟ್ ತಿರುಗ್ತಾ ಹೋದ ಹಾಗೇನೆ ಅದರ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಲೀನಿಯರ್ ಸ್ಪೀಡ್ ದಟ್ ಇಸ್ ಟ್ಯಾಂಜೆನ್ಷಿಯಲ್ ಸ್ಪೀಡ್ ಗೋಸ್ ಆನ್ ಇನ್ಕ್ರೀಸಿಂಗ್ ವಾಟ್ ಅಬೌಟ್ ಆ್ಯಂಗ್ಯುಲರ್ ಸ್ಪೀಡ್ ಇಟ್ ಶುಡ್ ಇನ್ಕ್ರೀಸ್ ಅಲ್ವಾ ಎ ಫ್ಯಾನ್ ವಿಚ್ ಕವರ್ಸ್ 10 ಡಿಗ್ರಿ ಪರ್ ಸೆಕೆಂಡ್ ಆ್ಯಂಡ್ ಅನದರ್ ಫ್ಯಾನ್ ವಿಚ್ ಕವರ್ಸ್ 30 ಡಿಗ್ರಿ ಪರ್ ಸೆಕೆಂಡ್ ಡೆಫಿನೆಟ್ಲಿ ಅದರ ಪಾರ್ಟಿಕಲ್ಸ್ ಎಲ್ಲ ಸರ್ಕ್ಯುಲರ್ ಪಾತಲ್ಲಿ ಹೋಗುವಾಗ 30 ಡಿಗ್ರಿ ಪರ್ ಸೆಕೆಂಡ್ ಟ್ರಾವೆಲ್ ರೊಟೇಟ್ ಆಗ್ತಾ ಇರುವಂಥ ಫ್ಯಾನ್ನ ಪಾರ್ಟಿಕಲ್ಸ್ ಎಲ್ಲ ಫಾಸ್ಟ್ ಹೋಗ್ತಾ ಇರಬೇಕು ಇಸ್ನ್ ಇಟ್ ಸೊ ಹಾಗಿದ್ರೆ ಲೀನಿಯರ್ ಸ್ಪೀಡ್ಗೂ ಆ್ಯಂಗ್ಯುಲರ್ ಸ್ಪೀಡ್ಗೂ ಡೈರೆಕ್ಟ್ ರಿಲೇಷನ್ ದೇ ಆರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಮೋರ್ ದರ್ ಲೀನಿಯರ್ ಸ್ಪೀಡ್ ಆಫ್ ಎ ಪಾರ್ಟಿಕಲ್ ಮೋರ್ ವಿಲ್ ಬಿ ದ ಆ್ಯಂಗ್ಯುಲರ್ ಸ್ಪೀಡ್ ಇಫ್ ಅರ್ತ್ ವೇರ್ ಐ ವಾಂಟ್ ಟು ಕಂಪ್ಲೀಟ್ ಒನ್ ಫುಲ್ ರೊಟೇಷನ್ ಅರೌಂಡ್ ದ ಸನ್ ಓನ್ಲಿ ಇನ್ 200 ಡೇಸ್ ಇವಾಗ 365 ಆಡ್ ಡೇಸ್ ತಗೊಳ್ತೀವಿ ನಾವು ನಾವು 200 ಡೇಸಲ್ಲೇ ಒನ್ ಇಯರ್ ಕಂಪ್ಲೀಟ್ ಮಾಡ್ತಿದ್ದೀರ ಅರ್ತ್ ವುಡ್ ಹ್ಯಾವ್ ಕವರ್ಡ್ ಮೋರ್ ಆ್ಯಂಗಲ್ ಇನ್ ದ ಸೇಮ್ ಟೈಮ್ ಒನ್ ಸೆಕೆಂಡಲ್ಲಿ ಜಾಸ್ತಿ ಜಾಸ್ತಿ ಆ್ಯಂಗಲ್ ಕವರ್ ಮಾಡ್ತಾ ಹೋಗ್ತಿತ್ತು ಆವಾಗ ಆ್ಯಂಗ್ಯುಲರ್ ವೆಲಾಸಿಟಿ ಜಾಸ್ತಿ ಆಗ್ತಿತ್ತು ಲೀನಿಯರ್ ಸ್ಪೀಡ್ ಜಾಸ್ತಿ ಆದಾಗೇನೆ ಆ್ಯಂಗ್ಯುಲರ್ ಸ್ಪೀಡು ಜಾಸ್ತಿ ಆಗ್ತಾ ಹೋಗುತ್ತೆ ಆಸ್ ದ ಅರ್ತ್ ರೊಟೇಟ್ಸ್ ಅರೌಂಡ್ ದ ಸನ್ ಇಫ್ ಇಟ್ ವಾಸ್ ಕವರಿಂಗ್ ಒನ್ ಇಯರ್ ಒನ್ ಫುಲ್ ರೊಟೇಷನ್ ಅರೌಂಡ್ ದ ಸನ್ ಇನ್ ಓನ್ಲಿ 200 ಡೇಸ್ ಇಟ್ ವುಡ್ ಹ್ಯಾವ್ ಟ್ರಾವೆಲ್ಡ್ ಫಾಸ್ಟರ್ ಆ್ಯಂಡ್ ಇಟ್ ವುಡ್ ಹ್ಯಾವ್ ಕವರ್ಡ್ ಮೋರ್ ಆ್ಯಂಗಲ್ ಇನ್ ದ ಸೇಮ್ ಟೈಮ್ ಸೆಕೆಂಡ್ ಒನ್ ಸೆಕೆಂಡ್ ಸೊ ಇಟ್ಸ್ ಆ್ಯಂಗ್ಯುಲರ್ ವೆಲಾಸಿಟಿ ಇಸ್ ಮೋರ್ ಲೀನಿಯರ್ ವೆಲಾಸಿಟಿ ಇಸ್ ಆಲ್ಸೋ ಮೋರ್ ಹಾಗಿದ್ರೆ ಆ್ಯಂಗ್ಯುಲರ್ ವೆಲಾಸಿಟಿಗೂ ಲೀನಿಯರ್ ವೆಲಾಸಿಟಿಗೂ ಒಂದು ಫಾರ್ಮುಲ ಬೇಕಲ್ಲ ಸರ್ ಕನೆಕ್ಟಿಂಗ್ ದ್ಯಾಟ್ ವಾಟ್ ವಿ ಹ್ಯಾವ್ ಟು ಡೂ ನೌ ಅದು ಬೇಕು ನಮಗೀಗ ಲೀನಿಯರ್ ಸ್ಪೀಡಿಗೂ ಆ್ಯಂಗ್ಯುಲರ್ ಸ್ಪೀಡಿಗೂ ನಮಗೆ ರಿಲೇಷನ್ ಸೊ ಔಟ್ ಗೆಟ್ ಇಟ್ ಓಕೆ ಇದರ ರಬ್ ಮಾಡ್ತೀನಿ ನಾನು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಕಾಲ್ಡ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾಲ್ಡ್ ವೆಲಾಸಿಟಿ ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾಲ್ಡ್ ಆ್ಯಂಗ್ಯುಲರ್ ವೆಲಾಸಿಟಿ ಓಕೆ ನಾವು ಯು ಟೇಕ್ ದ ಸಚ್ ಅನ್ ಎಕ್ಸಾಂಪಲ್ ವೆರಿ ಸಿಂಪಲ್ ಇದೆ ಇದು ನಾವು ಇದನ್ನು ರಬ್ ಮಾಡಬಾರ್ದಿತ್ತು ಎ ಇಸ್ ಈಕ್ವಲ್ ಟು ವಿ ಸ್ಕ್ವಾಡ್ ಬೈ ಆರ್ ಓಕೆ ನಾವು ಟೇಕ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ದ ಸರ್ಕ್ಯುಲರ್ ಪಾತ್ ಅದೊಂದು ಸಣ್ಣ ಡಿಸ್ಪ್ಲೇಸ್ಮೆಂಟ್ ಕವರ್ ಮಾಡಲಿ ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ ಇಟ್ ಇಸ್ ಸ್ಟ್ರೈಟ್ ಲೈನ್ ರೈಟ್ ಲೆಟ್ ದಿಸ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಬಿ ಡೆಲ್ಟಾ ತೀರಾ ಇಟ್ ಹ್ಯಾಸ್ ಮೂವ್ ಫ್ರಾಮ್ ಪೊಸಿಷನ್ ಎ ಟು ಪೊಸಿಷನ್ ಬಿ ದ ಪೊಸಿಷನ್ ವೆಕ್ಟರ್ ಹ್ಯಾಸ್ ಕವರ್ಡ್ ಆನ್ ಡಿಸ್ಪ್ಲೇಸ್ಮೆಂಟ್ ಆಫ್ ಡೆಲ್ಟಾ ಎಸ್ ಅಂತ ಇಟ್ಕೊಳ್ಳೋಣ ಎ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಎಸ್ ಲೈಕ್ ದಿಸ್ ಅದು ಆಲ್ಮೋಸ್ಟ್ ಸೇಮ್ ಅದು ಸ್ಟ್ರೈಟ್ ಲೈನ್ ಅದು ದೆನ್ ಲೆಟ್ ಇಟ್ ಹ್ಯಾಪನ್ ಇನ್ ಎ ಟೈಮ್ ಟಿ ಸೊ ಇನ್ ಎ ಟೈಮ್ ಆಫ್ ಟಿ ಸೆಕೆಂಡ್ಸ್ ಅಥವಾ ಡೆಲ್ಟಾ ಟಿ ಸೆಕೆಂಡ್ಸ್ ಡೆಲ್ಟಾ ಟಿ ಸೆಕೆಂಡ್ಸಲ್ಲಿ ಏನೆಲ್ಲ ಆಯಿತು ಡೆಲ್ಟಾ ಥೀಟಾ ಆ್ಯಂಗಲ್ ಕವರ್ ಆಯಿತು ಡೆಲ್ಟಾ ಎಸ್ ಡಿಸ್ಪ್ಲೇಸ್ಮೆಂಟ್ ಕೂಡ ಆಯಿತು ಸೊ ಹೌ ಡು ಯು ರೈಟ್ ವೆಲಾಸಿಟಿ ಆಸ್ ದ ವಿ ಸ್ಪೀಡ್ ಆಫ್ ದ ಪಾರ್ಟಿಕಲ್ ವಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಕರೆಕ್ಟಾ ಇದು ನಮ್ಗೆ ಗೊತ್ತು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಗಿವ್ಸ್ ಅ ವೆಲಾಸಿಟಿ ಬಟ್ ನಮಗೆ ಆ್ಯಂಗ್ಯುಲರ್ ವೆಲಾಸಿಟಿ ಬೇಕು ಸರ್ ಆ್ಯಂಗ್ಯುಲರ್ ವೆಲಾಸಿಟಿಯನ್ನು ಆಲ್ರೆಡಿ ನಾವು ಬರ್ದಿದ್ದೀವಿ ಒಮೆಗಾ ಇಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ರೈಟ್ ಚೇಂಜ್ ಇನ್ ದ ಆ್ಯಂಗ್ಯುಲರ್ ಸ್ಪೀಡ್ ಸಾರಿ ಚೇಂಜ್ ಇನ್ ದ ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮೆಷರ್ಡ್ ಇನ್ ರೇಡಿಯನ್ ಪರ್ ಸೆಕೆಂಡ್ ಇದನ್ನೇ ಒಂದು 4 ಸಲ ಬರೆದ್ರೆ ನೆನಪುಳೀತದೆ ಓಕೆ ಈಗ ಡೆಲ್ಟಾ ಎಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಯು ನೋ ವೆನ್ ಎವರ್ ಎ ಪಾರ್ಟಿಕಲ್ ಕವರ್ಸ್ ಎ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅದು ಮಾಡ್ತಾ ಹೋಗುವಾಗ ಸಪೋಸ್ ದಿಸ್ ಈಸ್ ದ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್ ಇದನ್ನು ಎಕ್ಸಾಜರೇಟ್ ಮಾಡಿದ್ದು ನಾನು ಇಲ್ಲಿಂದ ಇಲ್ಲಿವರೆಗೆ ಸಪೋಸ್ ದಿಸ್ ಈಸ್ ಡೆಲ್ಟಾ ಎಸ್ ಆ್ಯಂಡ್ ಆ್ಯಂಗಲ್ ಕವರ್ಡ್ ಈಸ್ ಡೆಲ್ಟಾ ಥೀಟಾ ಆ್ಯಂಡ್ ಆರ್ ಈಸ್ ದ ರೇಡಿಯಸ್ ಎಲ್ಲ ಕಡೆಯೂ ರೇಡಿಯಸ್ ಸೇಮ್ ಇರುತ್ತೆ ಬಿಕಾಸ್ ಇಟ್ ಈಸ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್ ಈವಾಗ ಡೂ ಯು ನೋ ದ ಕನೆಕ್ಷನ್ ಬಿಟ್ವೀನ್ ದಿಸ್ ಆರ್ಕ್ ಆಫ್ ದ ಸರ್ಕಲ್ ರೇಡಿಯಸ್ ಆ್ಯಂಡ್ ಆ್ಯಂಗಲ್ ಯು ನೋ ಎಲ್ ಈಸ್ ಈಕ್ವಲ್ ಟು ಆರ್ ಥೀಟಾ ರೈಟ್ ಇದನ್ನು ಯೂಶ್ವಲಿ ಎಲ್ ಅಂತ ತಗೊಳ್ತೀವಿ ನಾವು ಆರ್ಕ್ ಆಫ್ ದ ಸರ್ಕಲ್ ಅದು ಅದರದ್ದೊಂದು ಪಾರ್ಟ್ ಸರ್ಕಲ್ನ ಒಂದು ಪಾರ್ಟ್ ಆ ಪಾರ್ಟ್ ಎಷ್ಟಿರುತ್ತೆ ಅಂದರೆ ಇದಕ್ಕೆ ಸರಿಯಾಗಿರುತ್ತೆ ಆರ್ ಡೆಲ್ಟಾ ಥೀಟಾ ಎಲ್ಲಿ ಕೊಳ್ಳ ಆರ್ ಥೀಟಾ ಅಂತ ಬರಿತೀವಲ್ಲ ಅದೇ ಫಾರ್ಮುಲಾ ಇಲ್ಲಿ ಥೀಟಾ ಡೆಲ್ಟಾ ಥೀಟಾ ಡೆಲ್ಟಾ ಎಸ್ ಎಲ್ ಆರ್ ಆರ್ ಇದೆ ಡೆಲ್ಟಾ ಎಸ್ ಈಕ್ವಲ್ ಟು ಆರ್ ಡೆಲ್ಟಾ ಥೀಟಾ ಸೊ ನೀವು ಎಷ್ಟು ಆ್ಯಂಗಲ್ ಕವರ್ ಮಾಡ್ತಾ ಹೋದ್ರು ಆರ್ ಚೇಂಜ್ ಆಗೋಲ್ಲ ಡೆಲ್ಟಾ ಥೀಟಾ ಚೇಂಜ್ ಆಗ್ತಾ ಹೋಗುತ್ತೆ ಮೋರ್ ದ ಡೆಲ್ಟಾ ಎಸ್ ಮೋರ್ ಈಸ್ ಡೆಲ್ಟಾ ಥೀಟಾ ಬಿಕಾಸ್ ದಿಸ್ ಈಸ್ ಎ ಕಾನ್ಸ್ಟೆಂಟ್ ನಾವು ಅನಾಲಿಸಿಸ್ ಮಾಡೋದು ಹಾಗೆ ರೇಡಿಯಸ್ ಯಾವತ್ತು ಕಾನ್ಸ್ಟೆಂಟ್ ಇರುತ್ತೆ ಅದು ಚೇಂಜ್ ಆಗೋಲ್ಲ ಎಲ್ಲೂ ಬೇಕಾದ್ರೂ ಹೋಗಲಿ ರೇಡಿಯಸ್ ಅದೇ ಬಟ್ ಡೆಲ್ಟಾ ಎಸ್ ಇದೆಯಲ್ಲ
ಅದು ಜಾಸ್ತಿ ಆದಾಗನೆ ಡೆಲ್ಟಾ ಥೀಟಾ ಜಾಸ್ತಿ ಆಗ್ತಾ ಹೋಗುತ್ತೆ ಡೆಲ್ಟಾ ಥೀಟಾ ಅಂದ್ರೆ ಸ್ಮಾಲ್ ಆಂಗಲ್ ಆ ಡೆಲ್ಟಾ ಗೊತ್ತಲ್ಲ ನಿಮಗೆ ಡೆಲ್ಟಾ ಮೀನ್ಸ್ 1 ವಿಚ್ ಇಸ್ ಯೂಸ್ಡ್ ಟು ರೆಪ್ರೆಸೆಂಟ್ ಎ ವೆರಿ ಸ್ಮಾಲ್ ವ್ಯಾಲ್ಯೂ ರೈಟ್ ಸ್ಮಾಲ್ ವ್ಯಾಲ್ಯೂ ಅನ್ನು ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಡೆಲ್ಟಾ ಥೀಟಾ ಅಂತ ನಾವು ಯೂಸ್ ಮಾಡ್ತೀವಿ ಸೋ ಡೆಲ್ಟಾ ಎಸ್ ಈಕ್ವಲ್ ಇನ್ನು ಡೆಲ್ಟಾ ಡೆಲ್ಟಾ ಕ್ಯಾನ್ಸಲ್ ಮಾಡಿ ಬಿಡಬೇಡಿದಿಯೋ ಇಲ್ಲಿ ಯಾಕಂದ್ರೆ ಈ ಡೆಲ್ಟಾ ಎಸ್ ಇದ್ರದ್ದು ಎಸ್ ಇದ್ದದು ಡೆಲ್ಟಾ ಎಸ್ ಚಿಕ್ಕ ಡಿಸ್ಪ್ಲೇಸ್ಮೆಂಟ್ ಚಿಕ್ಕ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಚಿಕ್ಕ ಆಂಗಲ್ ಅದು ಸೋ ಅದು ಅದರದ್ದು ಡೆಲ್ಟಾ ಓಕೆ ಡೋಂಟ್ ಡು ಇಟ್ ಲೈಕ್ ದಿಸ್ ಏನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾರೆ ಕೆಲವರು ಸಮ್ ಪೀಪಲ್ ಡು ದ ಕ್ಯಾಲ್ಕುಲೇಷನ್ ಲೈಕ್ ದಿಸ್ ರೂಟ್ ಟೂ ಬೈ ಟೂ ಅನ್ನ ಟೂ ಟೂ ಕಟ್ ಮಾಡಿ ರೂಟ್ ಟೂ ಅನ್ನ ಓಪನ್ ಆಗಿರ್ತಾರೆ ಸೊ ದಟ್ ಇಸ್ ನಾಟ್ ಪಾಸಿಬಲ್ ರೈಟ್ ಇಟ್ ಇಸ್ ಎ ಸಿಂಬಲ್ ಟು ಸೇ ದಟ್ ಇಟ್ ಇಸ್ ಸ್ಕ್ವೇರ್ ರೂಟ್ ಟೂ ಆ ಸ್ಕ್ವೇರ್ ರೂಟ್ ಟೂ ಎರಡಕ್ಕೂ ರಿಲೇಷನ್ ಇದೆ ರೈಟ್ ಅದು ಅದು ಇದು ಒಂದ್ರದ್ದೇ ಅದು ಈ ರೂಟ್ ಟೂವಿನದೇ ರೂಟ್ ಅದು ಅದು ಬೇರೆ ಬೇರೆ ಅಲ್ಲ ಅದು ರೈಟ್ ಸೊ ಹಾಗಾಗಿ ಅದನ್ನು ಸಪ್ರೇಟ್ ಮಾಡಲಿಕ್ಕಾಗಲ್ಲ ಸೊ ಪ್ಲೀಸ್ ನೋಟ್ ಇಟ್ ಡೆಲ್ಟಾ ಎಸ್ ಇಸ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಥೀಟಾ ಇಸ್ ಆ್ಯಂಗ್ಯುಲರ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಓಕೆ ಅದನ್ನು ಇಲ್ಲಿ ಹಾಕೋಣ ವಾಟ್ ಇಸ್ ವಿ ಲೀನಿಯರ್ ಸ್ಪೀಡ್ ಹಾಂ ಡೆಲ್ಟಾ ಎಸ್ನ ಬದಲು ಆರ್ ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ ಯು ನೋ ದ್ಯಾಟ್ ಆರ್ ಈಸ್ ಎ ಕಾನ್ಸ್ಟೆಂಟ್ ಎಲ್ಲ ಕಡೆಯೂ ರೇಡಿಯಸ್ ಅದೆ ಅವಾಗೇನಾಯಿತು ವಾಟ್ ಇಸ್ ವಿ ವಿ ಈಸ್ ಈಕ್ವಲ್ ಟು ಆರ್ ವಾಟ್ ಇಸ್ ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ ದಟ್ ಇಸ್ ನಥಿಂಗ್ ಬಟ್ ಆ್ಯಂಗ್ಯುಲರ್ ಸ್ಪೀಡ್ ಆ್ಯಂಗಲ್ ಕವರ್ಡ್ ಬೈ ಟೈಮ್ ಟೇಕನ್ ಆರ್ ಒಮೆಗಾ ನಾವು ಆರ್ಗ್ಯೂ ಮಾಡ್ತಾ ಇದ್ವಲ್ಲ ವಿ ಆರ್ ಆರ್ಗ್ಯೂಯಿಂಗ್ ದ್ಯಾಟ್ ವಿ ಈಕ್ವಲ್ ಟು ಆರ್ ಒಮೆಗಾ ಆರ್ ಈಸ್ ಎ ಕಾನ್ಸ್ಟೆಂಟ್ ನೆನಪಿಟ್ಕೋಬೇಕು ಒಂದು ಇಕ್ವೇಷನಲ್ಲಿ ಏನು ಚೇಂಜ್ ಮಾಡಿದರೆ ಏನು ಚೇಂಜ್ ಆಗುತ್ತೆ ಅಂತ ನೋಡ್ಕೋಬೇಕಾದ್ರೆ ಉಳಿದದ್ದೆಲ್ಲ ಕಾನ್ಸ್ಟೆಂಟ್ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಕೈನೆಟಿಕ್ ಎನರ್ಜಿ ಈಸ್ ಹಾಫ್ ಎಮ್ ಇ ಸ್ಕ್ವೇರ್ ಕರೆಕ್ಟಾ ಒಂದು ವಸ್ತುವಿನ ಚಲನ ಶಕ್ತಿ ಅಂತ ಹೇಳಿದ್ರೆ ಹಾಫ್ ಎಮ್ ಇ ಸ್ಕ್ವೇರ್ ಅಂತ ಇಕ್ವೇಷನ್ ಬರಿತೀವಿ ಅದು ಬರೆಯುವಾಗ ವಸ್ತುವಿನ ಸ್ಪೀಡ್ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳೋಣ ಬಸ್ಸಿನ ಸ್ಪೀಡ್ ಜಾಸ್ತಿ ಆಯಿತು ಬಸ್ಸಿದ್ದು ಸ್ಪೀಡ್ ಜಾಸ್ತಿ ಆದರೆ ಅದರ ಕೈನೆಟಿಕ್ ಎನರ್ಜಿ ಏನಾಗಬೇಕು ಜಾಸ್ತಿ ಆಗಬೇಕು ಯಾಕೆ ಕೈನೆಟಿಕ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಸ್ಕ್ವೇರ್ ಅಂತ ಹೇಳ್ತೇವೆ ವೆಲಾಸಿಟಿ ಮತ್ತು ಎನರ್ಜಿ ನೇರ ಅನುಪಾತದಲ್ಲಿದೆ ವೆಲಾಸಿಟಿ ಆಸ್ ವರ್ಗ ಸ್ಕ್ವೇರ್ ಆಫ್ ದ ವೆಲಾಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನರ್ಜಿ ವಾಟ್ ಅಬೌಟ್ ಹಾಫ್ ಆ್ಯಂಡ್ ಎಮ್ ಅದೇನು ತೆಪ್ಪಗೆ ಕೂತ್ಕೊಂಡಿರತ್ತಾ ಹೌದು ಹಾಗಿದ್ದ ಕಾರಣ ಮಾತ್ರ ಆಗೋದು ಇಲ್ಲಾಂದ್ರೆ ಆಗಲ್ಲ ಮಾಸು ಚೇಂಜ್ ಆಗ್ತಾ ಹೋದ್ರೆ ಆವಾಗ ವಿಷಯ ಬೇರೆನೇ ಆಗುತ್ತೆ ಇಫ್ ಹಾಫ್ ಎಗೂ ಕಾನ್ಸ್ಟೆಂಟ್ ನಮ್ಗೆ ಗೊತ್ತು ಇಫ್ ಎಮ್ ಈಸ್ ಆಲ್ಸೋ ಕಾನ್ಸ್ಟೆಂಟ್ ಬಸ್ ಹೋಗ್ತಾ ಇರೋವಾಗೆ ಸ್ಪೀಡ್ ಜಾಸ್ತಿ ಆದರೆ ಮಾಸ್ ಅಷ್ಟೇ ಇರುತ್ತೆ ತಾನೇ ಮಾಸ್ ಅದೇ ಇರುತ್ತೆ ಸೊ ವೆನ್ ದ ಮಾಸ್ ಈಸ್ ಕಾನ್ಸ್ಟೆಂಟ್ ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಸ್ಕ್ವೇರ್ ವೆನ್ ರೇಡಿಯಸ್ ಈಸ್ ಕಾನ್ಸ್ಟೆಂಟ್ ವೆರ್ ಎವರ್ ದ ಪಾರ್ಟಿಕಲ್ ಮೂವ್ ಇಟ್ ಇಸ್ ಮೂವಿಂಗ್ ಇನ್ ಸರ್ಕ್ಯುಲರ್ ಪಾತ್ ಹಾಗಾಗಿ ರೇಡಿಯಸ್ ಅದೇ ಇರಬೇಕು ವೆಲಾಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಒಮೆಗಾ ವಾಟ್ ಯು ಮೀನ್ ಬೈ ದ್ಯಾಟ್ ಫಾಸ್ಟರ್ ದ ಪಾರ್ಟಿಕಲ್ ರೊಟೇಟ್ಸ್ ಅಬೌಟ್ ದ ಸರ್ಕ್ಯುಲರ್ ಪಾತ್ ಮೋರ್ ವಿಲ್ ಬೀಟ್ಸ್ ಆ್ಯಂಗ್ಯುಲರ್ ವೆಲಾಸಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಸ್ಪೀಡನ್ನು ಡಬಲ್ ಮಾಡಿಕೊಂಡ್ರೆ ಆ್ಯಂಗ್ಯುಲರ್ ಸ್ಪೀಡ್ ಕೂಡ ಡಬಲ್ ಆಗಿದೆ ಅಂತ ಅರ್ಥ ಯಾಕಂದರೆ ಅದು ಅಷ್ಟು ಡಬಲ್ ಆ್ಯಂಗಲ್ ಕವರ್ ಮಾಡ್ತಾ ಹೋಗ್ಬೇಕು ಅದೇ ಟೈಮಲ್ಲಿ ಸೊ ವಿ ಈಸ್ ಈಕ್ವಲ್ ಆರ್ ಒಮೆಗಾ ವೆರಿ ವೆರಿ ಫೇಮಸ್ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೋಬೇಕು ಡಿರೈವೇಷನ್ ಅಂತಲ್ಲ ಡಿರೈವೇಷನ್ ಎಲ್ಲಿ ಕೇಳಲ್ಲ ಇದು ಹೇಗೆ ಬಂದದ್ದು ಗೊತ್ತಿರಬೇಕು ಮಾತ್ರ ನಿಮಗೆ ಸೊ ವಾಟ್ ಯು ಹ್ಯಾವ್ ಟು ಡು ಸ್ಮಾಲ್ ಡಿಸ್ಪ್ಲೇಸ್ಮೆಂಟನ್ನು ತಗೋಬೇಕು ಆ ಡಿಸ್ಪ್ಲೇಸ್ಮೆಂಟ್ಗೆ ನಾವು ಎಲ್ಲಿ ಕೂಡ ಆರ್ ಥೀಟಾ ಫಾರ್ಮುಲಾ ಹಾಕಬೇಕು ಆರ್ಕ್ ಲೆಂತ್ ಈಸ್ ಈಕ್ವಲ್ ಟು ರೇಡಿಯಸ್ ಇಂಟು ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆರ್ಕ್ ಲೆಂತ್ ಡೆಲ್ಟಾ ಎಸ್ ಆರ್ ಡೆಲ್ಟಾ ಥೀಟಾ ಆಗತ್ತೆ ಆಮೇಲೆ ವೆಲಾಸಿಟಿ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ನಮಗೆ ಗೊತ್ತು ಡಿಸ್ಪ್ಲೇಸ್ಮೆಂಟ್ನ ಬದಲು ಆರ್ ಡೆಲ್ಟಾ ಥೀಟಾ ಹಾಕ್ಕೊಂಡ್ರೆ ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ ಈಸ್ ಒಮೆಗಾ ವಿ ಈಕ್ವಲ್ ಆರ್ ಒಮೆಗಾ ಈವಾಗ ವಿ ಶುಡ್ ಹ್ಯಾವ್ ಒನ್ ಮೋರ್ ಫಾರ್ಮುಲಾ ಫಾರ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ವಾಟ್ ಇಸ್ ದಟ್ ಒನ್ ಮೋರ್ ಫಾರ್ಮುಲಾ ಫಾರ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಎ ಈಸ್ ವಿ ಸ್ಕ್ವೇರ್ ಬೈ ಆರ್ ವಾಟ್ ಈಸ್ ವಿ ಸ್ಕ್ವೇರ್ ಆರ್ ಒಮೆಗಾ ಹೋಲ್ ಸ್ಕ್ವೇರ್ ಬೈ ಆರ್ ಏನಾಯ್ತು ಅದು ಆರ್ ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಬೈ ಆರ್ ಒಂದು ಆರ್ ಇಲ್ಲಿ ಕಟ್ ಆಯಿತು ಸೊ ಎ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಒಮೆಗಾ ಸ್ಕ್ವೇರ್ ಆರ್ ಇನ್ ಟರ್ಮ್ಸ್ ಆಫ್ ಆ್ಯಂಗ್ಯುಲರ್ ವೆಲಾಸಿಟಿ ಇಟ್ ಈಸ್ ಒಮೆಗಾ ಸ್ಕ್ವೇರ್ ಆರ್ ಇನ್ ಟರ್ಮ್ಸ್ ಆಫ್ ಲೀನಿಯರ್ ಸ್ಪೀಡ್ ಇಟ್ ಈಸ್ ವಿ ಸ್ಕ್ವೇರ್ ಬೈ ಆರ್ ಸೊ ಎರಡೂ ಫಾರ್ಮುಲಾನು ಬೇಕು ರೈಟ್ ಎರಡೂ ಫಾರ್ಮುಲಾನು ಬೇಕು ಇಲ್ಲಿ ಅಂಡರ್ಸ್ಟುಡ್ ಸೊ ನಮಗೆ ಆ್ಯಂಗ್ಯುಲರ್ ಸ್ಪೀಡಲ್ಲೂ ಗೊತ್ತಿರಬೇಕು ಲೀನಿಯರ್ ಸ್ಪೀಡಲ್ಲೂ ಗೊತ್ತಿರಬೇಕು ಫಾರ್ಮುಲಾ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಈಸ್ ವಿ ಸ್ಕ್ವೇರ್ಡ್ ಬೈ ಆರ್ ಆ್ಯಂಡ್ ಒಮೆಗಾ ಸ್ಕ್ವೇರ್ ಬೈ ಒಮೆಗಾ ಸ್ಕ್ವೇರ್ ಆರ್ ಇಲ್ಲೊಂದು ವಿಷಯ ಇನ್ನೊಂದು ಹೋಗ್ಬೇಕು ನಾವು ಏನು ಅಂದರೆ ಈ ಆ್ಯಂಗ್ಯುಲರ್ ವೆಲಾಸಿಟಿ ಅನ್ನ ಇದೆಯಲ್ಲ ಅದನ್ನು ಹೀಗೂ ಬರಿಬೋದು ವಾಟ್ ಯು ಮೀನ್ ಬೈ ಆ್ಯಂಗ್ಯುಲರ್ ವೆಲಾಸಿಟಿ ಆ್ಯಂಗಲ್ ಕವರ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಕರೆಕ್ಟಾ ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ ಯೂಶ್ವಲಿ ವೆನ್ ಎ ಪಾರ್ಟಿಕಲ್ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾತ್ ಇದೆಲ್ಲ ವಿಷಯ ನಿಮ್ಗೆ ಒಂದೇ ಗೊತ್ತಿದೆ ಸ್ವಲ್ಪ ರಿಫ್ರೆಶ್ ಮಾಡ್ಕೊಂಡು ಹೋಗೋದು ವೆನ್ ಎ ಪಾರ್ಟಿಕಲ್ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾತ್ ಅದು ಒಂದು ಫುಲ್ ಸರ್ಕಲನ್ನು ಕವರ್ ಮಾಡಿಕೊಂಡ್ರೆ ಅದನ್ನು ಪೀರಿಯಡ್ ಅಂತ ಹೇಳ್ತೀವಿ ನಾವು ರೈಟ್ ಒನ್ ಫುಲ್ ಇಫ್ ಎ ಪಾರ್ಟಿಕಲ್ ಕವರ್ಸ್ ಒನ್ ಫುಲ್ ಸರ್ಕಲ್ ಈಗ ಪೀರಿಯಡ್ ವಾಟ್ ಇಸ್ ಅ ಪೀರಿಯಡ್ ಆಫ್ ಅರ್ತ್ ಅರೌಂಡ್ ದ ಸನ್ 365 ಡೇಸ್ ಅಲ್ವಾ ಪೀರಿಯಡ್ ಅಂದ್ರೆ ಏನು ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಫುಲ್ ರೊಟೇಷನ್ ದಟ್ ಈಸ್ ಕಾಲ್ಡ್ ಪೀರಿಯಡ್ ಪೀರಿಯಡ್ ಯಾವಾಗಲೂ ಟೈಮಲ್ಲಿ ಇರಬೇಕು ಪೀರಿಯಡ್ ಲೆಂತಲ್ಲಿ ಇರೋದಲ್ಲ
ರೈಟ್ ಪಿರಿಯಡ್ ಅಂತ ಹೇಳಿದ್ರೆ ಟೈಮ್ ಅದು ಒಂದು ಪಿರಿಯಡ್ ಒಂದು ಗಂಟೆ ಮುಕ್ಕಾಲ್ ಗಂಟೆ 40 ನಿಮಿಷ ಸೋ ಅದು ಒಂದು ಪಿರಿಯಡ್ ಪಿರಿಯಡ್ ಅರ್ಥಿನ ಪಿರಿಯಡ್ ಅಂದ್ರೆ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಫುಲ್ ರೊಟೇಷನ್ ಓಕೆ ಒಂದು ಫುಲ್ ರೊಟೇಷನ್ ಗೆ ಒಂದು ಪಿರಿಯಡ್ ಅಂತ ಆದ್ರೆ ಅದು ಒಂದೊಂದು ಆಬ್ಜೆಕ್ಟ್ ಒಂದೊಂದು ತರ ಇರಬಹುದು ವಾಟ್ ಇಸ್ ದ ಪಿರಿಯಡ್ ಆಫ್ ರೊಟೇಷನ್ ಆಫ್ ಸೆಕೆಂಡ್ಸ್ ಅಂಡ್ ಆಫ್ ಎ ಕ್ಲಾಕ್ ಆ ಗಂಟೆಯ ಗಡಿಯಾರದ ಸೆಕೆಂಡ್ ನ ಮುಳ್ಳಿಗೆ ಪಿರಿಯಡ್ ಎಷ್ಟು ಅಂದ್ರೆ ಒಂದು ಸುತ್ತು ಹೊಡಿಲಿಕ್ಕೆ ಟೈಮ್ ಎಷ್ಟು ಅಂತ 60 ಸೆಕೆಂಡ್ ಯಾಕಂದ್ರೆ 1 ಸೆಕೆಂಡ್ ಮಾಡುವಾಗ ಅದು ಟಕ್ ಅಂತ ಇಲ್ಲಿರುತ್ತೆ ಟಕ್ 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 ಲೈಕ್ ದಿಸ್ 60 ಸೆಕೆಂಡ್ಸ್ ಆಗುವ ಒಂದು ಫುಲ್ ರೌಂಡ್ ಆಯ್ತಲ್ಲ ಸೆಕೆಂಡ್ ನ ಮುಳ್ಳು ಸೋ ಇಟ್ಸ್ ಪಿರಿಯಡ್ ಇಸ್ 60 ಸೆಕೆಂಡ್ಸ್ ಅದೇ ತರ ಅರ್ಥ್ ಇದು 365 ಡೇಸ್ ಸೋ ಎವ್ರಿ ಪಾರ್ಟಿಕಲ್ ವಿಲ್ ಹ್ಯಾವ್ ಇಟ್ಸ್ ಓನ್ ಪಿರಿಯಡ್ ಇಲ್ಲಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಪಿರಿಯಡ್ ಅಂದ್ರೆ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಫುಲ್ ರೊಟೇಷನ್ ನೌ ಒನ್ ಫುಲ್ ರೊಟೇಷನ್ ಆಗುವಾಗ 360 ಡಿಗ್ರಿ ಕವರ್ ಮಾಡಲೇಬೇಕು ತಾನೆ ಸೋ ವಾಟ್ ಇಸ್ ಒಮೆಗಾ ಒಮೆಗಾ ಕ್ಯಾನ್ ಬಿ ರಿಟನ್ ಆಸ್ ಆಂಗಲ್ ಕವರ್ಡ್ ಫಾರ್ ಒನ್ ಫುಲ್ ರೊಟೇಷನ್ 2 ಪೈ 360 ಡಿಗ್ರಿ ಯು ನೋ ಇಟ್ 360 ಡಿಗ್ರೀಸ್ ಆಂಗಲ್ ಕವರ್ಡ್ ಅದನ್ನು 2 ಪೈ ರೇಡಿಯನ್ಸ್ ಅಲ್ಲಿ ಹೇಳ್ತೀವಿ ಟೈಮ್ ಟೇಕನ್ ಅನ್ನು ಕ್ಯಾಪಿಟಲ್ ಟಿ ಅಲ್ಲಿ ಬರಿತೀವಿ ಆಲ್ವೇಸ್ ಒನ್ ಟಿ ಕ್ಯಾಪಿಟಲ್ ಟಿ ಮೀನ್ಸ್ ಒನ್ ಪಿರಿಯಡ್ ಒನ್ ಸೆಕೆಂಡ್ ಅಲ್ಲ ಒನ್ ಪಿರಿಯಡ್ ವಾಟ್ ಇಸ್ ಕ್ಯಾಪಿಟಲ್ ಟಿ ಫಾರ್ ಅರ್ತ್ 365 ಡೇಸ್ ವಾಟ್ ಇಸ್ ಕ್ಯಾಪಿಟಲ್ ಟಿ ಫಾರ್ ಇನ್ನೊಂದು ಯಾವುದು ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದು ಕ್ಯಾಪಿಟಲ್ ಟಿ ಫಾರ್ ಫಾರ್ಗಟನ್ ಇನ್ನೊಂದು ಎಕ್ಸಾಂಪಲ್ ಹೇಳಿದ್ವಲ್ಲ ನಾವು ಇವಾಗ ವಾಟ್ ಎವರ್ ಇಟ್ ಇಸ್ ಅದು ಒಂದೊಂದಕ್ಕೆ ಒಂದೊಂದು ಪೀರಿಯಡ್ ಇರುತ್ತೆ ಎ ಸೆಕೆಂಡ್ಸ್ ಆ್ಯಂಡ್ ಆಫ್ ಎ ಕ್ಲಾಕ್ ವಾಟ್ ಇಸ್ ದ ಕ್ಯಾಪಿಟಲ್ ಟಿ ಫಾರ್ ಸೆಕೆಂಡ್ಸ್ ಆ್ಯಂಡ್ ಆಫ್ ಎ ಕ್ಲಾಕ್ 60 ಸೆಕೆಂಡ್ಸ್ ಇಟ್ ಇಸ್ ಅ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಫುಲ್ ಪಿರಿಯಡ್ ಈಸ್ ಕಾಲ್ಡ್ ಸಾರಿ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಫುಲ್ ರೊಟೇಷನ್ ಈಸ್ ಕಾಲ್ಡ್ ಒನ್ ಪಿರಿಯಡ್ ಇವಾಗ ಡೆಲ್ಟಾ ಟಿ ಅನ್ನು ಟಿ ಹಾಕಿದ್ರೆ ಒಂದು ಫುಲ್ ರೊಟೇಷನ್ ಆ್ಯಂಗಲ್ ಹಾಕ್ಲೇಬೇಕು ತಾನೆ ಇಲ್ಲಿ 2 ಪೈ ಹಾಕ್ಲೇಬೇಕು ಇಫ್ ಟಿ ಈಸ್ ರಿಪ್ಲೇಸ್ ಡೆಲ್ಟಾ ಟಿ ಈಸ್ ರಿಪ್ಲೇಸ್ಡ್ ಆಸ್ ಫುಲ್ ಟಿ ಒನ್ ಫುಲ್ ಸರ್ಕಲ್ ಆಂಗಲ್ ಇಸ್ 2 ಪೈ ಅಂಡ್ ಯು ನೋ ವಾಟ್ ಈಸ್ 1 ಬೈ ಟಿ 1 ಬೈ ಟಿ ಅನ್ನ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ನಾವು ನ್ಯೂ ಇದನ್ನು ನ್ಯೂ ಅಂತ ಕರೆಯೋದು ರೈಟ್ ನ್ಯೂ ಅಂತ ಅದು ಉಚ್ಚಾರ ಮಾತ್ರ ನ್ಯೂ ಸ್ಪೆಲ್ಲಿಂಗ್ ಅಲ್ಲ ಅದು ನ್ಯೂ ದಿಸ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಏನು ಸರ್ ಫ್ರೀಕ್ವೆನ್ಸಿ ಅಂದರೆ ಫ್ರೀಕ್ವೆಂಟ್ ಅಂತ ನಾವು ಹೇಳ್ತೀವಲ್ಲ ಇಂಗ್ಲೀಷಲ್ಲಿ ಫ್ರೀಕ್ವೆಂಟಾಗಿ ಜ್ವರ ಬರ್ತಾ ಇದೆ ಫ್ರೀಕ್ವೆಂಟಾಗಿ ಕಷ್ಟ ಬರ್ತಾ ಇದೆ ಫ್ರೀಕ್ವೆಂಟಾಗಿ ಮಳೆ ಬರ್ತಾ ಇದೆ ವಾಟ್ ಇಸ್ ಮೀನ್ ಬೈ ದಟ್ ಅಗೇನ್ ಆ್ಯಂಡ್ ಅಗೇನ್ ರಿಪೀಟೇಷನ್ಗೆ ಫ್ರೀಕ್ವೆಂಟ್ ಅಂತ ಹೇಳೋದು ನಾವು ಇನ್ನೊಂದು ವರ್ಡ್ ಅಂದರೆ ಎಕ್ಸಾಕ್ಟ್ ಅಲ್ಲ ಅದೇ ಥರ ಅರ್ಥ ಬರೋ ಹಾಗೆ ಸೊ ರಿಪಿಟೇಷನ್ ಈಸ್ ಆಲ್ವೇಸ್ ಫ್ರೀಕ್ವೆನ್ಸಿ ಸ್ಪೆಂಡ್ಯುಲಮ್ ಈಸ್ ಆಸಿಲೇಟಿಂಗ್ ರೈಟ್ ಅದೇನು ಹೇಳೋದು ಅದಕ್ಕೆ ಕಂಪನಾಂಕ ಏನೋ ಹೇಳ್ತಾರೆ ಕನ್ನಡದಲ್ಲಿ ರೈಟ್ ಸೊ ಪೆಂಡ್ಯುಲಮ್ ಆಸಿಲೇಟ್ ಆಗ್ತಾ ಇದೆ ಅಂದರೆ ಅದು ರಿಪೀಟ್ ಮಾಡ್ತಾ ಇದೆ ಈ ಒಂದು ಸೆಕೆಂಡ್ಗೆ ಎಷ್ಟು ಸರಿ ರಿಪೀಟ್ ಮಾಡ್ತಾ ಇದೆ ಅಂತ ದಟ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ನಂಬರ್ ಆಫ್ ಆಸಿಲೇಷನ್ಸ್ ಮೇಡ್ ಇನ್ ಒನ್ ಸೆಕೆಂಡ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಓಕೆ ಎಲ್ಲ ಬರೆಯೋಣ ಹೇಳಿ ಸೊ ಪಿರಿಯಡ್ ಈಸ್ ಪಿರಿಯಡ್ಗೆ ಸಿಂಬಲ್ ಯಾವತ್ತು ಕ್ಯಾಪಿಟಲ್ ಡಿ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ರೊಟೇಷನ್ ಇಲ್ಲಿ ಈಗ ರೊಟೇಷನಲ್ ಮೋಷನ್ ಇದು ಸರ್ಕ್ಯುಲರ್ ಮೋಷನ್ ಅಲ್ವಾ ಹಾಗಾಗಿ ಒಂದು ರೊಟೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಅರೌಂಡ್ ದಟ್ ಆಬ್ಜೆಕ್ಟ್ ಒನ್ ಫುಲ್ ಸರ್ಕ್ಯುಲರ್ ಪಾತ್ ದಟ್ ಈಸ್ ಕಾಲ್ಡ್ ಟೈಮ್ ಪಿರಿಯಡ್ ವಾಟ್ ಈಸ್ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ನ್ಯೂ ಅದನ್ನು ಎನ್ ಅಂತ ಬರೀತಾರೆ ಕೆಲವರು ಎಫ್ ಅಂತ ಬರೀತಾರೆ ಫ್ರೀಕ್ವೆನ್ಸಿ ತುಂಬ ಸಿಂಬಲ್ಸ್ ಇದೆ ಯಾವ್ದು ಬೇಕಾದ್ರೆ ಯೂಸ್ ಮಾಡಿ ನ್ಯೂ ನಾವು ಸ್ಟ್ಯಾಂಡರ್ಡ್ ಆಗಿ ಎನ್ ಸಿ ಆರ್ ಟಿ ಅವ್ರು ಯೂಸ್ ಮಾಡೋದು ಅದನ್ನೇನು ಯೂಸ್ ಮಾಡೋದು ಫ್ರೀಕ್ವೆನ್ಸಿ ಏನೋ ನಂಬರ್ ಆಫ್ ರೊಟೇಷನ್ಸ್ ಮೇಡ್ ಇನ್ ಒನ್ ಸೆಕೆಂಡ್ ದಟ್ ಈಸ್ ಫ್ರೀಕ್ವೆನ್ಸಿ ಸರ್ ಅದಕ್ಕಿದಕ್ಕೂ ರಿಲೇಷನ್ ಏನು ಸರ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 1 ಬೈ ಟಿ ಆರ್ ಟಿ ಈಸ್ ಈಕ್ವಲ್ ಟು 1 ಬೈ ಫ್ರೀಕ್ವೆನ್ಸಿ ಯಾಕೆ ಸರ್ ಫಾರ್ ಎಕ್ಸಾಂಪಲ್ ಒಂದು ವಸ್ತು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಾರ್ಟಿಕಲ್ ಒಂದು ಫುಲ್ ಸುತ್ತ ಹೊಡಿಲಿಕ್ಕೆ ಒಂದು ವೀಲಲ್ಲಿ ಒಂದು ವೀಲ್ ತಿರುಗ್ತಾ ಇದೆ ಅಂತ ಇಟ್ಕೊಳ್ಳೋಣ ಆ ವೀಲಲ್ಲಿ ಯಾವುದೋ ಒಂದು ಕಲ್ಲಿದೆ ಅಂತ ಇಟ್ಕೊಳ್ಳೋಣ ದಟ್ ಸ್ಟೋನ್ ಟೇಕ್ಸ್ 0.5 ಸೆಕೆಂಡ್ಸ್ ಟು ಕಂಪ್ಲೀಟ್ ಒನ್ ಫುಲ್ ರೊಟೇಷನ್ ಲೆಟ್ ಅಸ್ ಅಸ್ಯೂಮ್ ಎ ಸ್ಟೋನ್ ಇನ್ ಎ ವೀಲ್ ಟೇಕ್ಸ್ 0.5 ಸೆಕೆಂಡ್ಸ್ ಟು ಕಂಪ್ಲೀಟ್ ಒನ್ ಫುಲ್ ರೊಟೇಷನ್ ಸ್ಟೋನ್ನ ಪಾಲಿಗೆ ಅದು ರೊಟೇಷನ್ ಅಲ್ಲ ಸಾರಿ ಸರ್ಕ್ಯುಲರ್ ಸ್ಟೋನ್ನ ಪಾಲಿಗೆ ಅದು ಸರ್ಕ್ಯುಲರ್ ವೀಲ್ ಸರ್ ರೊಟೇಷನ್ ಅಲ್ಲ ಅದು ಬಿಡಿ ವೀಲ್ ಅದರ ಒಂದು ಆಕ್ಸಿಸಲ್ಲೇ ಗಂಭೀರವಾಗಿ ತಿರುಗ್ತಾ ಇರತ್ತೆ ಸ್ಟೋನ್ ಮಾತ್ರ ತನ್ನ ಇಡೀ ಬಾಡಿಯನ್ನು ಸರ್ಕಲಲ್ಲಿ ತಗೊಂಡು ಹೋಗ್ತಾ ಇರತ್ತೆ ವಾಟ್ ಎವರ್ ಇಟ್ ಈಸ್ ಸೊ ಫಾರ್ ದ ಸ್ಟೋನ್ ನಾವು ಸ್ಟೋನಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಸ್ಟೋನ್ಗೆ 0.5 ಸೆಕೆಂಡ್ಸ್ ಬೇಕು ಒಂದು ಫುಲ್ ರೊಟೇಷನ್ ಮಾಡಲಿಕ್ಕೆ ಇಟ್ ಟೇಕ್ಸ್ ಸೊ ಟಿ ಈಸ್ 0.5 ಸೆಕೆಂಡ್ಸ್ ಅಂತ ಇಟ್ಕೊಳ್ಳೋಣ ಹಾಗಾದರೆ ಒಂದು ಸೆಕೆಂಡಲ್ಲಿ ಅದು ಎಷ್ಟು ರೊಟೇಷನ್ ಮಾಡ್ಬೋದು ಎರಡು ತಾನೆ ಫಸ್ಟ್ 0.5 ಸೆಕೆಂಡ್ಸ್ ಒಂದು ರೊಟೇಷನ್ ನೆಕ್ಸ್ಟ್ 0.5 ಸೆಕೆಂಡ್ಸ್ ಇನ್ನೊಂದು ರೊಟೇಷನ್ ಎರಡು ರೊಟೇಷನ್ ಆಗುತ್ತೆ ಸೊ ನಂಬರ್ ಆಫ್ ರೊಟೇಷನ್ಸ್ ಮೇಡ್ ಇನ್ ಒನ್ ಸೆಕೆಂಡ್ ಈಸ್ ಟು ಹರ್ಟ್ಸ್ ಅಂತ ಹೇಳ್ತೀವಿ ಅದನ್ನು ಇಟ್ಸ್ ಯುನಿಟ್ ಈಸ್ ಹರ್ಟ್ಸ್ ಎಚ್ ಝಡ್ ಅಂತ ಬರಿತೀವಿ ಫುಲ್ ಬರೆಯೋದಾದರೆ ಎಚ್ ಎ ಆರ್ ಟಿ ಝಡ್ ಹೆನ್ರಿಚ್ ಹರ್ಟ್ಸ್ ವೆರಿ ಫೇಮಸ್ ಸೈಂಟಿಸ್ಟ್ ಹರ್ಟ್ಸ್ ಹರ್ಟ್ಸ್ನ ಹೆಸರು ಕೊಟ್ಟಿದ್ದೀವಿ ವೆರಿ ಫೇಮಸ್ ಸೈಂಟಿಸ್ಟ್
practically prove madodralli number 1 Henry Charles. He proved many things. Electromagnetic waves and theory anna kotta kudle antadanna madlikagutte anta experimentally torisida Henry Charles. Avana hesaranna ittkondidivi illi Henry Charles. So 2 hertz is the frequency andre yaradu suttu barutte adu anta adra artha. Yeah, okay. Iga 0.2 seconds tagondre sir, a particle takes 0.2 seconds for one oscillation, one rotation. ಒಂದು ರೊಟೇಷನ್ಗೆ 0.2 seconds ಮಾಡೋಣಂದ್ರೆ 0.2 ಒಂದಾಯಿತು 0.4 ಎರಡು 0.6 ಮೂರು 0.8 ನಾಲ್ಕು 1 ಐದಾಯಿತು ಸೊ ಇಫ್ ಪಿ ಟಿ ಈಸ್ 0.2 seconds ದೆನ್ 1/T ಈಸ್ ಅ ಫ್ರೀಕ್ವೆನ್ಸಿ 1/0.2 1/0.2 1/5 ಅಲ್ವಾ 0.2 ಇದನ್ನು 1/5 ಆದರೆ 5 hertz ಆಯಿತು 1/5.2 ಬರುತ್ತೆ ಇದನ್ನು 1/5 ಅಂತ ಬರ್ಕೊಂಡ್ರೆ 5 ಮೇಲೆ ಬಂತು 5 hertz ಇಲ್ಲಿನೂ ಅಷ್ಟೇ 1/2 ಮಾಡ್ಕೊಂಡ್ರೆ 0.5 ಬರುತ್ತೆ ಸೊ ಪಿರಿಯಡ್ ಆ್ಯಂಡ್ ಫ್ರೀಕ್ವೆನ್ಸಿ ಆರ್ ಇನ್ವರ್ಸ್ಲಿ ರಿಲೇಟೆಡ್ ರೈಟ್ ಪಿರಿಯಡ್ ಈಸ್ ದ ರೆಸಿಪ್ರೋಕಲ್ ಆಫ್ ಫ್ರೀಕ್ವೆನ್ಸಿ ಸೊ ಹಾಗೂ ಹೇಳ್ಬೋದು ವಾಟ್ ಈಸ್ ಫ್ರೀಕ್ವೆನ್ಸಿ ಇಟ್ ಈಸ್ ದ ರೆಸಿಪ್ರೋಕಲ್ ಆಫ್ ಪಿರಿಯಡ್ ಪಿರಿಯಡ್ನ ವಿಲೋಮ ಅದು ಸಮಯದ ವಿಲೋಮ ಒಂದು ಸುತ್ತು ಬರ್ಲಿಕ್ಕೆ ಬೇಕಾದಂಥ ಸಮಯದ ವಿಲೋಮ ಸೊ ಇದು ನಮ್ಗೆ ಗೊತ್ತಿರಬೇಕು ಇದು ಗೊತ್ತಿದ್ದಿದ್ರೆ 2π/T ಅಂತ ಬರೆದ್ರೆ ಇಲ್ಲಿಗೆ ಬರೋಣ ಇಟ್ ಈಸ್ 2π ν ರೈಟ್ ಒಮೆಗಾ ನೋಡಿ ಒಮೆಗಾ ಕೆಸ್ ಫಾರ್ಮುಲಾ ಆಯ್ತು ನೋಡಿ ಒಮೆಗಾ ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ ಬಟ್ ಡೆಲ್ಟಾ ಥೀಟಾವನ್ನು ಫುಲ್ 2π ತಗೊಂಡ್ರೆ ಒಂದು ಫುಲ್ ರೊಟೇಷನ್ ತಗೊಂಡ್ರೆ ಡೆಲ್ಟಾ ಟಿ ಅನ್ನು ಟಿ ಅಂತ ಕವರ್ ಮಾಡ್ಕೋಬೇಕು ಬಟ್ 1/T ಈಸ್ ಫ್ರೀಕ್ವೆನ್ಸಿ 2π ν ನಾವ್ ಯು ರೈಟ್ ದ ಫಾರ್ಮುಲಾ ಫಾರ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ವಾಟ್ ಈಸ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ನಾವ್ ಓಕೆ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಎ ಸಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಈಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಆರ್ ವಾಟ್ ಈಸ್ ಒಮೆಗಾ ಆ್ಯಂಗ್ಯುಲರ್ ವೆಲಾಸಿಟಿ ಇದನ್ನು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅಂತಲೂ ಹೇಳ್ತಾರೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅಂತಲೂ ಹೇಳ್ತಾರೆ ಸೊ ಇಟ್ ಈಸ್ ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ ರೈಟ್ ಯಾವುದೇ ಆ್ಯಂಗಲ್ ಆಗುತ್ತೆ ಅಥವಾ ಒಂದು ಫುಲ್ ರೊಟೇಷನ್ ಮಾಡೋಕ್ಕಾಗ ಕವರ್ ಮಾಡೋ 2π radians ಆಗುತ್ತೆ ಆಗ ಒಂದು ಫುಲ್ ಪಿರಿಯಡ್ ಹಾಕೋಬೇಕು 2π/T ದಟ್ ಈಸ್ ಆಲ್ಸೋ 2π ν ನಾ ಸಬ್ಸ್ಟಿಟ್ಯೂಟಿಯಾ ಸೊ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಒಮೆಗಾ ಸ್ಕ್ವೇರ್ ಆರ್ನ ವ್ಯಾಲ್ಯೂ ಹಾಕುವಾಗ ವಾಟ್ ಈಸ್ ಒಮೆಗಾ ಸ್ಕ್ವೇರ್ 2π ν² r 4π² ν² r ದಿಸ್ ಈಸ್ ಆಲ್ಸೋ ಅನದರ್ ಫಾರ್ಮುಲಾ ಫ್ರೀಕ್ವೆನ್ಸಿ ಕೊಟ್ಟರೆ ಒಮೆಗಾ ಮಾಡ್ಕೋಬೋದು ರೈಟ್ ಒಮೆಗಾ ಸ್ಕ್ವೇರ್ ಆರ್ ದಟ್ ಈಸ್ 4π² ν² r ದಟ್ ಈಸ್ ಆಲ್ಸೋ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಸೊ ಬೇರೆ ಬೇರೆ ಅವತಾರಗಳಾಯಿತು ನೀವೇನು ಮಾಡಬೇಕಂದ್ರೆ ಒಂದು ಬುಕ್ ತಗೋಬೇಕು ಒಂದು ಪೇಪರ್ ತಗೋಬೇಕು ಆ ಪೇಪರಲ್ಲಿ ಯು ಶುಡ್ ಕೀಪ್ ಆನ್ ರೈಟಿಂಗ್ ಫಾರ್ಮುಲಾಸ್ ಇಟ್ಸ್ ಲೈಕ್ ದಿಸ್ ಯು ಟೇಕ್ ಎ ಶೀಟ್ ಆಫ್ ಪೇಪರ್ ಇದನ್ನು ಯಾವ ತಿಟ್ಕೋಬೇಕು ಎಕ್ಸಾಮ್ ಹಾಲಲ್ಲಿ ಒಂದು ಬಿಟ್ಟು ಈ ಥರ ಒಂದು ಶೀಟ್ ಮಾಡ್ಕೋಬೇಕು ಫೋಲ್ಡ್ ಇಟ್ಟಿಯ ಫೋಲ್ಡ್ ಮಾಡಿ ಇಲ್ಲೆಲ್ಲ ಫಾರ್ಮುಲಾಸ್ ಬರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಇನ್ನು ಮುಂದೆ ಯು ವಿಲ್ ಗೆಟ್ ಮೋರ್ ಆ್ಯಂಡ್ ಮೋರ್ ಫಾರ್ಮುಲಾಸ್ ಅಂದರೆ ನಿಮ್ಗೆ ಗೊತ್ತಿಲ್ಲದ ಫಾರ್ಮುಲಾಸ್ ಬರುತ್ತೆ ಎಕ್ಸ್ ಇಕ್ವಲ್ ವಿ ನಾಟ್ ಟಿ ಪ್ಲಸ್ ಆಫ್ ಎಟ್ ಸ್ಕ್ವೇರ್ ವಿ ಇಸ್ಗಳು ವಿ ನಾಟ್ ಪ್ಲಸ್ ಎಟ್ ವಿ ಸ್ಕ್ವೇರ್ ಇಸ್ಗಳು ವಿ ನಾಟ್ ಸ್ಕ್ವೇರ್ ಪ್ಲಸ್ 2x ಇದೆಲ್ಲ ಗೊತ್ತಿರೋ ಫಾರ್ಮುಲಾಸೇ ಅದು ಆಲ್ರೆಡಿ ಸ್ಟಡಿ ಮಾಡಿದ್ರೆ ಆದರೂ ಕೆಲವು ಗೊತ್ತಿಲ್ಲದ ಫಾರ್ಮುಲಾಸ್ ಇದೆ ಎಕ್ಸ್ ಎನ್ ಇಸ್ಗಳು v+a/2 ×2n-1 ಅದೆಲ್ಲ ಇಲ್ಲಿ ಬರ್ಕೋಬೇಕು ಒಂದು ಶೀಟಲ್ಲಿ ಎಲ್ಲ ಇರಬೇಕು ಅವಾಗ ಅದನ್ನು ನೋಡ್ಕೊಂಡಿದ್ರೆ ಆಯಿತು ಅದು ಅಲ್ಲಲ್ಲ ಒಂದು ಇಟ್ಕೊಂಡ್ಬಿಡಿ ಜೆರಾಕ್ಸ್ ಮಾಡಿ ಮನೆಯಲ್ಲಿ ಅದು ಅಥವಾ ಮತ್ತೊಂದು ಸರಿ ಬರೆದು ಇನ್ನೊಂದು ಕಾಪಿಯಲ್ಲಿ ಆದರೂ ಇಟ್ಕೊಂಡ್ಬಿಡಿ ಅಲ್ಲಿ ಊಟ ಮಾಡುವಾಗ ಸುಮ್ಮನೆ ಬೋರ್ ಆಯಿತು ಅಂತ ಹೇಳಿ ಒಂದು ಫಾರ್ಮುಲಾ ನೋಡ್ಕೊಳ್ಳೋದು ಟಿ ವಿ ಆದರೂ ಒಂದು ಇಟ್ಕೊಳ್ಳೋದು ಅಲ್ಲಿ ಟಿ ವಿ ನೋಡುವಾಗ ಸ್ವಲ್ಪ ಸ್ವಲ್ಪ ಫಾರ್ಮುಲಾ ನೋಡ್ಕೊಳ್ಳೋದು ಅಷ್ಟೆಲ್ಲ ಮಾಡಬೇಕಾಗಿಲ್ಲ ತಮಾಷೆಗೆ ಹೇಳಿದ್ದು ನಾನು ಬಟ್ ಸ್ಟಿಲ್ ಯು ಹ್ಯಾವ್ ಎ ಫಾರ್ಮುಲಾ ಲಿಸ್ಟ್ ಇದು ಯಾವತ್ತೂ ನಿಮ್ಮ ಹತ್ರನೇ ಇರಬೇಕು ಫಾರ್ಮುಲಾ ಮರ್ತಿದ್ರೆ ರಪ್ಪ ನೋಡ್ಕೋಬೇಕು ಎಕ್ಸಾಮ್ ಹಾಲಲ್ಲಿ ಒಂದು ಬಿಟ್ಟು ಡೋಂಟ್ ಟೇಕ್ ದಿಸ್ ಟು ದ ಎಕ್ಸಾಮ್ ಹಾಲ್ ಇನ್ ಎಕ್ಸೆಪ್ಟ್ ಎಕ್ಸಾಮ್ ಆಲ್ ಯು ಕ್ಯಾನ್ ಕೀಪ್ ಇಟ್ ಎವ್ರಿವೇರ್ ಇದು ಬರಿತಾ ಇದ್ರೆ ನಿಮ್ಗೆ ನೆನಪಿರುತ್ತೆ ಫಾರ್ಮುಲಾಸ್ ಎಲ್ಲಾದ್ರೂ ಪ್ರಾಬ್ಲಮ್ ಮಾಡೋ ಮರ್ತೋದ್ರೆ ನೋಡ್ಕೊಳ್ಳಿ ಬಟ್ ಎವ್ರಿ ಟೈಮ್ ಲುಕಿಂಗ್ ಇಟ್ ಯು ಟು ನಾಟ್ ಅಡ್ವೈಸ್ಡ್ ಪ್ರತಿ ಸಲ ನೋಡ್ಕೊಳ್ಳೋದು ಒಳ್ಳೇದಲ್ಲ ನೀವು ಯೂಶ್ವಲಿ ಪ್ರಾಬ್ಲಮ್ ಮಾಡುವಾಗ ಇದು ಇದನ್ನು ತೆಗೆದಿಟ್ಟೇ ಮಾಡ್ಕೋಬೇಕು ಯಾಕಂದರೆ ಆವಾಗ ನೀವು ಆದಷ್ಟು ನೆನಪು ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು ಎಲ್ಲಾದ್ರೂ ಬೇಕಂತಂದ್ರೆ ಮಾತ್ರ ನೋಡ್ಕೊಂಡ್ರೆ ಸಾಕು ಸೊ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ ಲಿಸ್ಟ್ ರೈಟ್ ಅದರಲ್ಲೆಲ್ಲ ಇದನ್ನು ಬರಿತಾ ಹೋಗ್ಬೇಕು ಸೊ ಸಿ ಹೌ ಮೆನಿ ಫಾರ್ಮುಲಾಸ್ ಆರ್ ಓವರ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಒಮೆಗಾ ಸ್ಕ್ವೇರ್ ಆರ್ v² / r ಒಮೆಗಾ 2π ν 2π/T ಆಮೇಲೆ ಸೆಂಟ್ರಿಪಿಟಲ್ ಎಕ್ಸಲರೇಷನ್ 4π² ν² r ಸೊ ಈ ಥರ ಬೇರೆ ಬೇರೆ ಫಾರ್ಮುಲಾಸ್ ಆಗ್ತಾ ಹೋಗುತ್ತೆ ನಾವು ಯು ಹ್ಯಾವ್ ಒನ್ ಮೋರ್ ಕಾನ್ಸೆಪ್ಟ್ ದಟ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್ ವಾಟ್ ಯು ಮೀನ್ ಬೈ ಸೆಂಟ್ರಿಪಿಟಲ್ ಫೋರ್ಸ್ ಯು ನೋ ಎಕ್ಸಲರೇಷನ್ ಬರಬೇಕಿದ್ರೆ ವೆಲಾಸಿಟಿ ಚೇಂಜ್ ಆಗಬೇಕು ಹೌದು ತಾನೆ ವೆಲಾಸಿಟಿ ಚೇಂಜ್ ಆಗದೇನೆ ಎಕ್ಸಲರೇಷನ್ ಬರಲ್ಲ ಆಯ್ತಪ್ಪ ಎಕ್ಸಲರೇಷನ್ ಚೇಂಜ್ ಆಯಿತು ಇವಾಗ ಸರಿ ವೆಲಾಸಿಟಿ ಚೇಂಜ್ ಆಯಿತು ಎಕ್ಸಲರೇಷನ್ ಬಂತು ವೆಲಾಸಿಟಿ ಚೇಂಜ್ ಆದರೆ ಎಕ್ಸಲರೇಷನ್ ಬರುತ್ತೆ ವೆಲಾಸಿಟಿ ಚೇಂಜ್ ಆಗಬೇಕಿದ್ರೆ ದ್ಯಾರ್ ಶುಡ್ ಬಿ ಸಮ್ ಫೋರ್ಸ್ ವಿದೌಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎನಿ ಬಾಡಿ ದ್ಯಾರ್ ಕ್ಯಾನಾಟ್ ಬಿ ಎನಿ ಚೇಂಜ್ ಇನ್ ವೆಲಾಸಿಟಿ
चेंज इन वेलोसिटी बरोक साध्यने इल्ला सो फोर्स बरले बेको सर इल्ली ओंदु चेंज इन वेलोसिटी बंतल्ल डैरेक्षन इंद अंड दर् बै वि गाट एन एक्सलेशन अद्रे एक्सलेशन बनु यहा फोर्स सर अब हाँ दैट इस कॉल्ड सेंट्रिपिटल फोर्स नहीं स्पीडन चेंज मिल स्टोन डायरेक्शन मात्र चेंज मोद्री सर नावे सर चेंज मो वि हव् टाइड ए थ्रेड इन टू दैट राइट अद्क हग्ग कटी अल आग्गद मूलक नाव तिर्गस्त सो पार्टिकल यू स्ट्रेट लाइनल होता इट विल बी ट्राइंग टू मूव इन ए स्ट्रेट लाइन सो इल्लिगे बरुवागा पार्टिकल स्ट्रेट लाइन अल्ली होगलिक्के ट्राई माडुत्ते बट नावु बिडल्ल अदन्न ओळगे एळिदिद्दीवि थ्रू द थ्रेड वि हव् पुल्ड इट इनसाइड अदे पार्टिकल इल्लिगे बरुवागा इट विल बी ट्राइंग टू मूव लाइक दिस ओंदु वेळे थ्रेड कट आद्रे अदु स्ट्रेट लाइन अल्ली डेफिनेट होगुत्ते यू नो हौ वाटर मोलेक्युल्स आर् स्प्रेड फ्रम द सैकल टयर् अदु टांजेंशियल आगि एळ्दु बिसाड्ता होगुत्ते ಅದೇ ತರ ಥ್ರೆಡ್ ಅಲ್ಲಿ ಅದು ಕಟ್ ಆದ್ರೆ ಅದು ಟ್ಯಾಂಜೆನ್ಷಿಯಲ್ ಆಗಿ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗುತ್ತೆ ಆ ಮೊಮೆಂಟ್ ಅಲ್ಲಿ ಟ್ಯಾಂಜೆಂಟ್ ಹೇಗಿತ್ತು ಆ ಟ್ಯಾಂಜೆಂಟ್ ಡೈರೆಕ್ಷನ್ ಅಲ್ಲಿ ಸ್ಟ್ರೈಟ್ ಲೈನ್ ಹೋಗುತ್ತೆ ಅದೇ ತರ ಇಲ್ಲಿ ಸೊ ಈ ತರ ಹೋಗ್ತಿತ್ತು ಬಟ್ ನಾವು ಅದನ್ನ ಒಳಗಡೆ ಎಳೆದ್ವಿ ಸೊ ಅದು ಹೀಗೆ ಬಂತು ಇಲ್ಲಿಗೆ ಬರುವಾಗ ಇಟ್ ವಾಸ್ ಟ್ರೈಯಿಂಗ್ ಟು ಮೂವ್ ಲೈಕ್ ದಿಸ್ ಬಟ್ ನಾವು ಒಳಗಡೆ ಎಳೆದ್ವಿ ಯೂಸಿಂಗ್ ದ ಥ್ರೆಡ್ ವಿ ಆರ್ ಆಲ್ವೇಸ್ ಗಿವಿಂಗ್ ಎ ಫೋರ್ಸ್ ಆನ್ ದಟ್ ಪಾರ್ಟಿಕಲ್ ಅಂಡ್ ವಿ ಆರ್ ಕಂಟ್ರೋಲಿಂಗ್ ಇಟ್ ಇನ್ ದ ಸರ್ಕ್ಯುಲರ್ ಪಾತ್ ಅದು ಸರ್ಕಲಲ್ಲೇ ಹೋಗೋ ಥರ ನಾವು ಕಂಟ್ರೋಲ್ ಮಾಡ್ಕೊಂಡಿದ್ವಿ ವಿ ಡಿಂಟ್ ಅಲೌ ಇಟ್ ಟು ಮೂವ್ ಇನ್ ಎ ಸ್ಟ್ರೈಟ್ ಲೈನ್ ಅದಕ್ಕಿಷ್ಟ ಇತ್ತು ನಾವು ಬಿಡಲಿಲ್ಲ ವಾಟ್ ಈಸ್ ದ್ಯಾಟ್ ಫೋರ್ಸ್ ಕಾಲ್ಡ್ ದ್ಯಾಟ್ ಫೋರ್ಸ್ ಈಸ್ ಕಾಲ್ಡ್ ಸೆಂಟ್ರಿಪಿಟಲ್ ಫೋರ್ಸ್ ಹಾಗಾದರೆ ಸೆಂಟ್ರಿಪಿಟಲ್ ಫೋರ್ಸ್ಗೆ ಏನು ಸರ್ ಡೆಫಿನೇಷನ್ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್ ಅಲಾಂಗ್ ದ ರೇಡಿಯಸ್ ಟವರ್ಡ್ಸ್ ದ ಸೆಂಟರ್ ಯಾಕಂದರೆ ಫೋರ್ಸ್ ಮತ್ತು ಎಕ್ಸಲರೇಷನ್ನ ಡೈರೆಕ್ಷನ್ ಸೇಮ್ ಇರಬೇಕು ಯಾವತ್ತು F is directly F equal to ma tane that newton's second law so F in a direction e a direction barodu a direction e F ge barodu so acceleration centripetal agidre force kuda centripetal agirbekala towards the center agirbekala along the radius irbekala so centripetal force is a force acting on a body which is moving in a circular path where is that centripetal force along the radius directed towards the center that is called centripetal force annuvantadu ondu general hesaru adu bere bere avataragalalli kaanlik sigutte when you take a particle ondu stone anna tegondu hagga katti anta tirigista iruvaga experiment maadi nodi neevu arivilladeye neevu adanna unknowingly you will be pulling it towards the center neevu haggavanna bitbidi bitbiduvaga nodkolli stone o illella iruvaga bitbidbedi adu heegu hogta idare nimma mukakke bandu odittade ಸೊ ಬೇರೆ ಥರ ಎಲ್ಲಿ ಅದು ಮಾಡಿ ಅಥವಾ ಹೈಯಲ್ಲಿ ಈಗ ಗ್ರೌಂಡಲ್ಲಿ ಇಟ್ಕೊಂಡು ಅಂಗಳಕ್ಕೆ ಹೋಗಿ ಈಗ ಮಾಡಿ ಇಲ್ಲಾಂದರೆ ಮುಖಕ್ಕೆಲ್ಲ ಹೊಡಿಬೋದು ಅದು ಟ್ಯಾಂಜೆನ್ಷಿಯಲ್ ಆಗಿ ಹೋಗುತ್ತೆ ದ ಮೊಮೆಂಟ್ ಯು ಲೀವ್ ಇಟ್ ಇಟ್ ಮೂವ್ಸ್ ಟ್ಯಾಂಜೆನ್ಷಿಯಲ್ ಯಾಕಂದರೆ ಹಗ್ಗವನ್ನು ಬಿಟ್ಬಿಟ್ಟಿದ್ದೀವಿ ಥ್ರೂ ದ ಥ್ರೆಡ್ ಯು ಆರ್ ಪುಲ್ಲಿಂಗ್ ಇಟ್ ಟವರ್ಸ್ ದ ಸೆಂಟರ್ ಇವಾಗ ಹಗ್ಗ ಟೈಟ್ ಆಗಿರುತ್ತೆ ಅಲ್ಲ ಹಗ್ಗದ ಥ್ರೂ ನಾವು ಫೋರ್ಸ್ ಹಾಕೋವಾಗ ಯು ವಿಲ್ ಬಿ ಪುಲ್ಲಿಂಗ್ ದ ಸ್ಟೋನ್ ಥ್ರೂ ದ ಥ್ರೆಡ್ ಅವಾಗ ಟೈಟ್ ಆಗಿರುತ್ತಲ್ಲ ಅದನ್ನು ಟೆನ್ಷನ್ ಅಂತ ಕರೆಯೋದು ಟೆನ್ಷನ್ ಈಸ್ ಎ ಫೋರ್ಸ್ ಟೆನ್ಷನನ್ನು ಟೈಟ್ ಆಗ್ತಾ ಇರುವಾಗ ಯಾವುದೇ ಒಂದು ಸ್ಟ್ರಿಂಗ್ ಟೈಟ್ ಆದರೆ ಅದು ಟೆನ್ಷನ್ ಅಂತ ಕರೆಯೋದು ಟೆನ್ಷನ್ ಈಸ್ ದ ಫೋರ್ಸ್ Now, tension in the thread acts like a centripetal force. Tension in the thread acts like a centripetal force. When you take a thread and a stone and rotate it, adu ondu aitu. Sir, Earth mattu Sun ina concept alli. Earth is moving round the Sun. Yaar sir control maadta idare? Is there any rope which is controlling from the Sun to the Earth? Yenadru hagga idya namminda Sun ge? No. Alli ondu even though there is nothing between earth and sun there is a force which controls it what is that gravitational force of attraction between earth and sun gives the centripetal force so second example for centripetal force is gravitational force elli adu ella kade alla adu gravitational force between the earth and the sun gives the centripetal force for the earth to rotate ಹಾಗಿದ್ರೆ ಅದು ಯಾವ್ದ್ಯಾವ್ದು ರೂಪದಲ್ಲೂ ಇರ್ಬೋದು ಅದು ಎಸ್ ಥರ್ಡ್ ಒನ್ ಯು ನೋ ಇಲೆಕ್ಟ್ರಾನ್ಸ್ ಮೂವ್ ರೌಂಡ್ ದ ನ್ಯೂಕ್ಲಿಯಸ್ ರೈಟ್ ನ್ಯೂಕ್ಲಿಯಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಹೇಳ್ತೀವಿ ಇಲೆಕ್ಟ್ರಾನ್ಸ್ ಅದರ ಸುತ್ತ ಸುತ್ತ ಇರ್ತದೆ ಅದು ಹೀಗೆ ಹೋಗ್ತಾ ಇರ್ತದೆ ಟ್ಯಾಂಜೆನ್ಷಿಯಲ್ ಆಗಿ ಓಕೆ ಬಟ್ ಏನೋ ಒಂದು ಫೋರ್ಸ್ ಅದನ್ನು ಅಟ್ರಾಕ್ಟ್ ಮಾಡ್ತಾ ಬಿಡಬಾರ್ದಲ್ಲ ಸ್ಟ್ರೈಟ್ ಲೈನಲ್ಲಿ ಹೋಗೋಕ್ಕೆ ಅದನ್ನು ಸರ್ಕಲಲ್ಲೇ ತರ್ತಾ ಇರಬೇಕಲ್ಲ ವಿಚ್ ಈಸ್ ದ್ಯಾಟ್ ಫೋರ್ಸ್ ನಾವು ದಿಸ್ ಫೋರ್ಸ್ ಈಸ್ ಕಾಲ್ಡ್ ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇಲೆಕ್ಟ್ರೋಸ್ಟ್ಯಾಟಿಕ್ ಯಾಕಂದರೆ ನ್ಯೂಕ್ಲಿಯಸ್ ಪಾಸಿಟಿವ್ಲಿ ಚಾರ್ಜ್ and electron is negatively charged so electrostatic force of attraction between electron negatively charged and nucleus positively charged that provides centripetal force for the electron to revolve around the nucleus example kelbodu exam alli what is centripetal force a force acting on a particle moving in a circular path but that force is directed along the radius towards the center
that is called centripetal force. Give two examples for centripetal force. Tension in the thread gives the centripetal force. In the case of earth moving around the sun, gravitational force gives the centripetal force. In the case of electron moving around the nucleus, electrostatic force, adara bagge detail agi neevu second year alli study martira, electrostatic force, positive charge attracting negative charge, adu electrostatic force. In the case of electron revolving around the nucleus, electrostatic force gives the centripetal force. So tumba definitions, so tumba questions aitu, 1 mark 2 mark. Derivation, centripetal acceleration equal v square by r. ಈಗ ಸೆಂಟ್ರಿಪಿಟಲ್ ಫೋರ್ಸ್ಗೆ ಒಂದು ಫಾರ್ಮುಲಾ ಬರೀಬೇಕಲ್ಲ, ಎಫ್ ಈಕ್ವಲ್ ಟು ಎಮ್ ಎ, ಮಾಸನ್ನು ಅಟ್ಯಾಚ್ ಮಾಡ್ಕೊಂಡ್ರೆ ಆಯಿತು. ಮಾಸನ್ನು ಅಟ್ಯಾಚ್ ಮಾಡ್ಕೊಂಡ್ರೆ ಇದಕ್ಕೆಲ್ಲ ಎಮ್ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎಮ್ ವಿ ಸ್ಕ್ವಾರ್ಡ್ ಬೈ ಆರ್, ದಟ್ ಈಸ್ ಈಕ್ವಲ್ ಟು ಎಮ್ ಒಮೆಗಾ ಸ್ಕ್ವೇರ್ ಆರ್, ದಟ್ ಈಸ್ ಆಲ್ಸೋ ಈಕ್ವಲ್ ಟು ಒಮೆಗಾವನ್ನು ನೀವು ಎಕ್ಸ್ಪಾಂಡ್ ಮಾಡ್ಕೊಂಡ್ರೆ ಎಮ್ ಆರ್ ಟೂ ಪೈ ನ್ಯೂ ಹೋಲ್ ಸ್ಕ್ವೇರ್ ಆಯಿತು. ಅಂದರೆ ಎಮ್ ಫೋರ್ ಪೈ ಸ್ಕ್ವೇರ್ ನ್ಯೂ ಸ್ಕ್ವೇರ್ ಆರ್, ಇದು ಆಗುತ್ತೆ. ಸೊ ಸೆಂಟ್ರಿಪಿಟಲ್ ಫೋರ್ಸ್ಗೆ, ಸೆಂಟ್ರಿಪಿಟಲ್ ಎಕ್ಸಲರೇಷನ್ಗೆ ಮಾಸನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಆಯಿತು, ಯು ವಿಲ್ ಗೆಟ್ ದ ಆನ್ಸರ್. ಸೊ ಇದೆಲ್ಲ ಫಾರ್ಮುಲಾ. ಸೊ ವಾಟ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಕವರ್ಡ್? ಸಣ್ಣ ಸಣ್ಣ ಡೆಫಿನೇಷನ್ಸ್, ಸೆಂಟ್ರಿಪಿಟಲ್ ಎಕ್ಸಲರೇಷನ್, ಸೆಂಟ್ರಿಪಿಟಲ್ ಫೋರ್ಸ್, ಆ್ಯಂಗ್ಯುಲರ್ ವೆಲಾಸಿಟಿ, ರೈಟ್, ಫ್ರೀಕ್ವೆನ್ಸಿ, ಪಿರಿಯಡ್, ಇದೆಲ್ಲ ಬೇಕು. ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಆಲ್ ದ ಫಾರ್ಮುಲಾಸ್ ಎಲ್ಲವನ್ನು ಒಂದು ಶೀಟಲ್ಲಿ, ಫಾರ್ಮುಲಾಸ್ ಮಾತ್ರ ಬರ್ಕೊಂಡೋಗಿ, ಡೆಫಿನೇಷನ್ಸ್ ಯು ಕ್ಯಾನ್ ರಿಮೆಂಬರ್, ರೈಟ್. ಸೊ ದಟ್ ಈಸ್ ವೆರಿ ಮಚ್ ನೀಡೆಡ್. ಯು ಮೇಕ್ ಎ ಫಾರ್ಮುಲಾ ಲಿಸ್ಟ್ ಬಿಕಾಸ್ ಯು ಹ್ಯಾವ್ ಪ್ಲಾಂಟಿ ಆಫ್ ಫಾರ್ಮುಲಾಸ್ ನಾವು. ಈವನ್ ಯು ಕ್ಯಾನ್ ಆ್ಯಡ್ ಅದು ಯಾವುದು ನಮ್ದು ಇದೆಯಲ್ಲ, ಯಾವುದು ಮ್ಯಾಕ್ಸಿಮಮ್ ಹೈಟ್ ರೀಚ್, ರೇಂಜ್, ಟೈಮ್ ಆಫ್ ಫ್ಲೈಟ್, ಅದೆಲ್ಲ ಆ್ಯಡ್ ಮಾಡ್ಕೋಬೋದು. ಮೇಕ್ ಎ ಲಿಸ್ಟ್ ಆಫ್ ಫಾರ್ಮುಲಾ, ಚಿಕ್ಕ ಚಿಕ್ಕದ್ದು ಮಾಡ್ಕೊಂಡೋಗಿ, ದೊಡ್ಡ ಲಿಸ್ಟ್ ಮಾಡ್ಕೊಳ್ಳೋದು ಬೇಡ. ಇಟ್ ಈಸ್ ಆಲ್ವೇಸ್ ನೀಡೆಡ್. ಐ ಕಾಲ್ ಇಟ್ ಆಸ್ ಫಾರ್ಮುಲಾ ಲಿಸ್ಟ್, ರೈಟ್. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಆಲ್ರೆಡಿ ಟೈಮ್ ಈಸ್ ಅಪ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿತ್ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ದಿಸ್ ಪ್ರಾಬ್ಲಮ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ಕ್ಲಾಸ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಡೋಂಟ್ ವೇಸ್ಟ್ ದ ಟೈಮ್. ಹೋಪ್ ಯು ವಿಲ್ ರೀಡ್ ವೆಲ್. ಥ್ಯಾಂಕ್ ಯು.